ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು ಘಟಕ ಹಾಗೂ ಉಳ್ಳಾಲ ಪ್ರೆಸ್ ಕ್ಲಬ್ ಇದರ ವತಿಯಿಂದ ನಡೆಯುವಂತಹ ತಿಂಗಳ ಬೆಳಕು ಗೌರವ ಅತಿಥಿ ಕಾರ್ಯಕ್ರಮ ಇದೀಗ ನಮ್ಮ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ತಿಂಗಳ ಬೆಳಕು ಗೌರವ ಅತಿಥಿ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಯಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಶ್ರೀ ಸದಾಶಿವ ಉಳ್ಳಾಲ್ ಅವರನ್ನು ಹಾಗೂ ಇಂದಿನ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆ ನೀಡಲಿರುವಂತಹ ಶ್ರೀ ಉದ್ಯಮಿಗಳಾಗಿರುವಂತಹ ಶ್ರೀ ಜಯರಾಮ್ ಶೇಖ ಅವರನ್ನು ಸಂಘದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಇಂದಿನ ಪತ್ರಿಕಾ ದಿನಾಚರಣೆಯ ಗೌರವವನ್ನು ಸ್ವೀಕರಿಸಲಿರುವಂತಹ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ನಾವು ಅನೇಕ ಕಾರ್ಯಕ್ರಮ ಕಾರ್ಯಯೋಜನೆಗಳನ್ನು, ಅನೇಕ ಸಮಾಜಮುಖಿ ಕಾರ್ಯಕ್ರಮ ಕೂಡ ನಾವು ಪತ್ರಕರ್ತರ ಸಂಘದ ವತಿಯಿಂದ ನಡೆಸ್ತಾ ಬರ್ತಾ ಇದ್ದೇವೆ. ಅದರ ಒಂದು ಭಾಗ ಈ ತಿಂಗಳ ಬೆಳಕು ಗೌರವ ಅತಿಥಿ ಕಾರ್ಯಕ್ರಮ. ಈಗಾಗಲೇ ಇದು ಸರಣಿ ಮೂರನೇ ಕಾರ್ಯಕ್ರಮ. ಸರಣಿ ಒಂದರಲ್ಲಿ ಖ್ಯಾತ ವಿಜ್ಞಾನಿ ದೊಡ್ಡ ಅಶ್ವಥ್ ನಾರಾಯಣ ಅವರು ಇಲ್ಲಿ ಬಂದು ಸಂವಾದದಲ್ಲಿ ಭಾಗವಹಿಸಿದ್ರು. ಹಾಗೆ ಸರಣಿ ಎರಡನೇ ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಯಾಗಿ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಮಮತಾ ಗಟ್ಟಿ ಅವರು ಕೂಡ ಇಲ್ಲಿ ಆಗಮಿಸಿ ನಮ್ಮ ಗೌರವ ಅತಿಥಿ ಸನ್ಮಾನವನ್ನು ಸ್ವೀಕರಿಸಿದರು. ಇದೀಗ ಸರಣಿ ಮೂರನೆಯ ಕಾರ್ಯಕ್ರಮ ಇದೀಗ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಶ್ರೀ ಸದಾಶಿವ ಉಳ್ಳಾಲ್ ಅವರು ಗೌರವ ಅತಿಥಿಯಾಗಿ ಇವತ್ತು ಭಾಗವಹಿಸಿದ್ದಾರೆ. ಹಾಗೆ ಇಂದಿನ ಈ ಕಾರ್ಯಕ್ರಮವನ್ನು ಉದ್ಯಮಿಗಳಾಗಿರುವಂತಹ ಶ್ರೀ ಎ ಕೆ ಜಯರಾಮ್ ಶೇಖ ಅವರು ವಿದ್ಯುಕ್ತವಾಗಿ ಚಾಲನೆ ನೀಡಲಿಕ್ಕಿದ್ದಾರೆ. ಅದಕ್ಕಿಂತ ಮುನ್ನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರನ್ನು ಕೂಡ ಸ್ವಾಗತಿಸಲಿದ್ದಾರೆ ಸಂಘದ ಉಪಾಧ್ಯಕ್ಷರಾಗಿರುವಂತಹ ದಿನೇಶ್ ನಾಯಕ್ ಅವರು. ಹಲೋ, ಎಲ್ಲರಿಗೂ ಶುಭ ಮುಂಜಾನೆ. ನಮ್ಮ ತಿಂಗಳ ಬೆಳಕು ಗೌರವ ಅತಿಥಿ ಮೂರನೇ ತಿಂಗಳ ಈ ಸರಣಿ ಕಾರ್ಯಕ್ರಮಕ್ಕೆ ಇಂದು ಈ ಕಾರ್ಯಕ್ರಮದ ತಿಂಗಳ ಬೆಳಕನ್ನು ಉರಿಸಲು ಖ್ಯಾತ ಉದ್ಯಮಿಯಾಗಿರುವಂತಹ ಎ ಕೆ ಜಯರಾಮ ಶೇಖ ಅವರು ಬಂದಿದ್ದಾರೆ. ನಮಗೆ ಗೊತ್ತು, ನಿಮಗೆಲ್ಲ ಗೊತ್ತುಂಟು, ನಾವು ಸಣ್ಣದಿರುವಾಗಲೇ ಮಹೇಶ್ ಮೋಟರ್ಸ್ ಇದರಲ್ಲಿ ನಾವು ಪ್ರಯಾಣಿಸ್ತಿದ್ದೆವು. ಹಾಗೆ ಬಹಳ ಕಷ್ಟಪಟ್ಟು ಅವರು ಈ ಉದ್ಯಮದಲ್ಲಿ ಮೇಲೆ ಬಂದವರು. ಅದರ ಬಗ್ಗೆ ಅವರ ಬಗ್ಗೆ ಬಶೀರ್ ಕಲ್ಕಟ್ ಅವರಿಗೆ ತುಂಬಾ ಜಾಸ್ತಿ ಗೊತ್ತುಂಟು. ಅವರು ಹತ್ತಿರದಿಂದ ಬಂದವರಾಗಿದ್ದು ಅವರು ಮತ್ತೆ ಅವರ ಬಗ್ಗೆ ಪರಿಚಯ ಮಾಡ್ತಾರೆ. ಎ ಕೆ ಜಯರಾಮ ಶೇಖ ಅವರಿಗೆ ನಮ್ಮ ಪ್ರೆಸ್ ಕ್ಲಬ್ ಈ ತಿಂಗಳ ಬೆಳಕು ಗೌರವ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಈ ತಿಂಗಳ ಬೆಳಕು ಗೌರವ ಅತಿಥಿ ಸರಣಿ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಯಾಗಿ ನಮ್ಮ ಊರಿನವರೇ ಆದಂತಹ ಹಿರಿಯರಾದ ಸದಾಶಿವ ಉಳ್ಳಾಲ್ ಅವರು ಬಂದಿದ್ದಾರೆ. ಅವರು ಪ್ರಸ್ತುತ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಎಲ್ಲ ನಾವು ನೋಡಿದ ವಿಷಯ ಸದಾಶಿವ ಉಳ್ಳಾಲ್ ಅಂದರೆ ಬಹಳ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಪಕ್ಷ ನಿಷ್ಠರು. ಅವರಿಗೆ ಒಂದು ಲಾಬಿ ಮಾಡುತ್ತಿದ್ದಾರೆ, ಅವರು ಯಾವಾಗಲೂ ಇಂತಹ ಒಂದು ಸ್ಥಾನಮಾನವನ್ನು ಗಳಿಸ್ತಿದ್ದರು. ಯಾಕೆಂದರೆ ನಾನು ಅವರಿಗೆ ಮುಖಸ್ತುತಿಯಾಗಿ ಮಾತಾಡೋದಿಲ್ಲ, ನಾವು ಕಣ್ಣಾರೆ ಕಾಣುತ್ತಿದ್ದೆವು. ಅಲ್ಲ ಜಯರಾಮಣ್ಣ, ನಾವು ಈಗ ಉತ್ತರ ಕನ್ನಡದಲ್ಲಿ ಎಲ್ಲ ನೋಡ್ತೇವೆ ಅಲ್ಲಿ ಎಷ್ಟೊಂದು ಪಕ್ಷ ನಿಷ್ಠ ಇದ್ದಾರೆ ಅಂತ. ಇವತ್ತೊಂದು ಪಕ್ಷದಲ್ಲಿದ್ದರೆ ನಾಳೆ ಪಕ್ಷ ಹಾರಿ ಬೇರೆ ಇದಕ್ಕೆ ಶಾಸಕರು ಎಂ ಪಿಗಳೆಲ್ಲ ಆಗ್ತಾರೆ. ಹಾಗೆ ಸದಾಶಿವಣ್ಣ ನಮ್ಮ ಸೋಮೇಶ್ವರದ ಮಂಡಲ ಪ್ರಧಾನರಾಗಿದ್ದರು. ಅದಲ್ಲದೆ ಕುಂಪಲದಲ್ಲಿ ಒಂದು ಆಶ್ರಯ ಕೊಳ್ಳಣಿ ಅಂತ ಆ ಒಂದು ಪ್ರದೇಶ ಹುಟ್ಟಿಕೊಳ್ಳಬೇಕಾದ್ರೆ ಅದು ಅವರೇ ಕಾರಣ. ಎಷ್ಟೋ ಬಡವರಿಗೆ ಅಲ್ಲಿ ನೆಲೆ ಕೊಟ್ಟು ಅವರು ಇವತ್ತು ಒಂದು ಸ್ವಾಭಿಮಾನದ ಜೀವನ ಒಂದು ಜೀವಿಸಲಿಕ್ಕೆ ಅವರೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅರ್ಹವಾಗಿ ಅವರು ಲಾಬಿ ನಡೆಸಿದ್ರು ಸಹ ಶಾಸಕರು ಅವರನ್ನು ಗುರುತಿಸಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟದ್ದು ಒಂದು ನಿಜವಾಗಿ ಅವರ ಪಕ್ಷ ನಿಷ್ಠೆಗೆ ಸಂದ ಗೌರವ ಅಂತ ನಾವು ಅಂದ್ಕೋತೇವೆ.
ಅಂತ ಸದಾಶಿವ ಒಳ್ಳಲ್ ಅವರು ನಮಗೆ ಇವತ್ತು ಗೌರವ ಅತಿಥಿಯಾಗಿ ಬಂದಿದ್ದಾರೆ. ಅವರನ್ನು ನಮ್ಮ ಪತ್ರಕರ್ತರ ಸಂಘ ಮತ್ತು ಪ್ರೆಸ್ ಕ್ಲಬ್ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗೆ ಪತ್ರಿಕಾ ದಿನದ ಪ್ರಯುಕ್ತ ನಾವು ಇವತ್ತೊಂದು ಹಿರಿಯ ಪತ್ರಿಕಾ ವಿತರಕರಾದ ಇಸ್ಮಾಯಿಲ್ ದೇರಾಳಗಟ್ಟೆ ಅವರು ಬಂದಿದ್ದಾರೆ. ಅವರಿಗೆ ನಾವು ಇವತ್ತು ನಮ್ಮ ಪ್ರೆಸ್ ಕ್ಲಬ್ ವತಿಯಿಂದ ಸನ್ಮಾನ ಮಾಡಲಿಕ್ಕಿದ್ದೇವೆ. ನಾವು ಹಿಂದೆ ನೋಡಿದ್ದೇವೆ, ಪತ್ರಿಕೆ ಇತ್ತು, ಇವತ್ತು ವಿದ್ಯುನ್ಮಾನ ಈ ಡಿಜಿಟಲ್ ಮೀಡಿಯಾ ಎಲ್ಲ ತುಂಬ ಬಂದಿದೆ. ಆದರೆ ಆವತ್ತು ನಾವು ಪತ್ರಿಕಾ ವರದಿಗಾರರು ಸುಮ್ಮನೆ ಗೀಚಿದ್ರೆ ಅನ್ನೋ ಸಾಕಾಗುದಿಲ್ಲ, ಅದನ್ನು ಮಾರಾಟ ಮಾಡುವ ವ್ಯಕ್ತಿ ಬೇಕಿತ್ತು. ಮಳೆ ಬಿಸಿಲು ಯಾವುದು ನೋಡದೆ ನಾವೆಲ್ಲ ನೋಡ್ತಿದ್ದೇವೆ. ಮೊದಲು ಇವರೇ ಎಲ್ಲ ಬಿಸಿ ಬಿಸಿ ಸುದ್ದಿ ಅಂತ ಹೇಳಿದ್ದೆ, ತಿರುಗಿ ಅಲ್ಲಿ ಲೇಡಿ ಕ್ವಶನ್ ಆಗಲಿ ಇಲ್ಲಿ ಅದನ್ನು ಬಹಳ ಕಷ್ಟಪಟ್ಟು ಮಾರಿ ಮುಖ್ಯ ನಮ್ಮ ಅನ್ನದಾತರು ಅವರು. ಪತ್ರಿಕಾ ಇದಕ್ಕೆ ಮೊದಲ ಇದು ಅವರು ಮಾರಾಟ ಮಾಡಿದ್ರಿಂದ ಪತ್ರಿಕೆ ಸೇಲ್ ಆಗ್ತಿತ್ತು. ಹಾಗೆ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇಸ್ಮಾಯಿಲ್ ಅವರು, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಿದ್ದೇನೆ. ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರು, ನನ್ನ ಸಹೋದ್ಯೋಗಿ ಆತ್ಮೀಯರಾದಂತಹ ವಸಂತ್ ಎನ್ ಕೊಣ್ಣಾಗಿ ಅವರು ಕಾರ್ಯಕ್ರಮಕ್ಕೆ ಇಲ್ಲಿ ಹಾಜರಾಗಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೂ ನನ್ನ ಆತ್ಮೀಯರು ಅಪ್ಪಕ ಟಿವಿಯ ಸಂಚಾಲಕರಾದಂತಹ ಶಶಿಧರ್ ಪೊಯ್ಯತ್ತ ಬೈಲ್ ಅವರು ಇದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ನನ್ನ ಸಹೋದ್ಯೋಗಿಗಳಾದ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಅನಿಸಿದಂತಹ ದಿನೇಶ್ ನಾಯಕ್ ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸುತ್ತಾ, ಇಂದಿನ ಈ ಕಾರ್ಯಕ್ರಮದ ಉದ್ಘಾಟನೆಯ ಮುನ್ನ ಕಾರ್ಯಕ್ರಮದ ಸ್ವರೂಪದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿಕ್ಕಿದ್ದಾರೆ ಸಂಘ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದಂತಹ ಶ್ರೀ ಮೋಹನ್ ಕುತ್ತಾರು. ಮನೆಯ ಮೂಡ ಅಧ್ಯಕ್ಷರು ಹಾಗೂ ಉದ್ಯಮಿಗಳು ಎ ಕೆ ಜಯರಾಮಶೇಖ, ನಮ್ಮ ಪತ್ರಿಕಾ ವಿತರಕರು ಇಸ್ಮಾಯಿಲ್ ಹಾಗೂ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರು ವಸಂತ್ ಕೊಣಾಜೆ, ಕಾರ್ಯದರ್ಶಿಗಳು ಪೊಯತ್ ಬಲ್ಲಿ, ಎಲ್ಲರಿಗೆ ನಮಸ್ಕಾರ ಹೇಳ್ತಾ ನಮ್ಮ ಸಂಘದ ಕುರಿತು ಒಂಚೂರು. ಉಳ್ಳಾಲ ತಾಲೂಕಿನ ಪತ್ರಕರ್ತರು ಸಂಘಟಿತರಾಗುವ ಉದ್ದೇಶದಿಂದ ಸ್ಥಾಪನೆಗೊಂಡ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು ಘಟಕಕ್ಕೆ 1 ವರ್ಷ 6 ತಿಂಗಳು 2022 ಡಿಸೆಂಬರ್ 7 ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರ ಸೂಚನೆಯಂತೆ ಜಿಲ್ಲಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಉಳ್ಳಾಲ ತಾಲೂಕಿನಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಸಮಿತಿಯ ಆಯ್ಕೆ ನಡೆಯಿತು. ಒಟ್ಟು 23 ಸದಸ್ಯರು ನಾವು ಸಂಘದಲ್ಲಿದ್ದೇವೆ. ತಾಲೂಕಿನ ಎಲ್ಲ ಪತ್ರಕರ್ತರು, ಶಾಸಕರು ಸನ್ಮಾನ್ಯ ಯುಟಿ ಖಾದರ್ ಅವರಲ್ಲಿ ಭೇಟಿ ಮಾಡಿ ಕಚೇರಿ ಕಟ್ಟಡ ನೀಡಲು ಮಾಡಿದ ಮನವಿ ಸ್ಪಂದಿಸಿ ಅವರ ಕಚೇರಿಯಲ್ಲಿ ಇರುವ ಸೇವಾಸೌಧದಲ್ಲಿ ಕಚೇರಿಗೆ ಅವಕಾಶ ಕಲ್ಪಿಸಿದರು. ಈವರೆಗೆ 100 ಸುದ್ದಿಗೋಷ್ಠಿಗಳು ಸಂಘದ ಕಚೇರಿಯಲ್ಲಿ ನಡೆದಿವೆ. ಸಂಘದ ಮೊದಲ ಪ್ರೆಸ್ ಕ್ಲಬ್ ಡೇ ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಜರುಗಿದ್ದು, ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್, ಸಂಸದ ನಳಿನ್ ಕಟೀಲ್ ಸೇರಿದಂತೆ ಇತರೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪತ್ರಕರ್ತರ ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹಧನ ಸಹಿತ ಗ್ರಾಮ ಸಂಪರ್ಕ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಪತ್ರಕರ್ತರ ಸಂಘದ ಸದಸ್ಯರಿಗೆ ಆರೋಗ್ಯ ವಿಮೆ, ಸ್ವಸಹಾಯ ಸಂಘ, ಕ್ಷೇಮಾಭಿವೃದ್ಧಿ ಮುಂದಿನ ಯೋಜನೆಗಳಾಗಿವೆ. ಕಚೇರಿಯೊಳಗಿನ ಆಸನ, ಕಂಪ್ಯೂಟರ್ ಸೇರಿದಂತೆ ಪತ್ರಕರ್ತರಿಗೆ ಸುದ್ದಿ ನಡೆಸಲು ಬೇಕಾದ ಮೂಲಭೂತ ವ್ಯವಸ್ಥೆಗಳಿಗಾಗಿ ದಾನಿಗಳ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಈಗಾಗಲೇ ಸಂಘದ ನೇತೃತ್ವದಲ್ಲಿ ಕಡಲ್ ಕೊರೆತ ಅಧ್ಯಯನಕ್ಕೆ ಭೂವಿಜ್ಞಾನಿ ಅಶ್ವಥ್ ನಾರಾಯಣ್ ಬೆಂಗಳೂರು ಇವರು ಆಗಮಿಸಿ ಕಾಂಡ್ಲಾವನ್ನು ಬೆಳೆಸುವ ಜಾಗೃತಿಯನ್ನು ಮೂಡಿಸಿದ್ದು, ಕಾರ್ಶೀಟ್ ದಯಾನಂದ ಪೈ, ಸತೀಶ್ ಪೈ ಪದವಿ ಕಾಲೇಜು ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಂಡಿದ್ದಾರೆ. ಮೆಸ್ಕಾಂ ಚುಂಬುಗುಡ್ಡೆ ವಿಭಾಗದ ಕಿರಿಯ ಅಭಿಯಂತರ ನಿತೇಶ್ ಹೊಸಗದ್ದೆ ಪ್ರಥಮ ತಿಂಗಳ ಅತಿಥಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು, 2ನೇ ತಿಂಗಳ ಅತಿಥಿಗಳಾಗಿ ಹಿಂದುಳಿದ ವರ್ಗದ ಆಯೋಗದ ನಿರ್ದೇಶಕ KT ಸುವರ್ಣ ಅವರು ಚಾಲನೆ ನೀಡಿದ್ದು, ಹಾಗೂ ಗೇರು ಅಭಿವೃದ್ಧಿ ನಿಗಮದ ನಿರ್ದೇಶಕಿ ಮಮತಾ DS ಗಟ್ಟಿ ಅವರು ಅಧ್ಯಕ್ಷತೆ ವಹಿಸಿದ್ದರು. ಇದೀಗ ನಮ್ಮ 3ನೇ ಕಾರ್ಯಕ್ರಮ ಇದಾಗಿದೆ. ಧನ್ಯವಾದಗಳು ಮೋಹನ್ ಕುತ್ತಾರ್ ಅವರಿಗೆ. ಇದೀಗ ತಿಂಗಳ ಬೆಳಕು ಗೌರವ ಅತಿಥಿ ಸರಣಿ 3ನೆಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ಉದ್ಯಮಿಗಳಾದಂತಹ ಶ್ರೀ AK ಜಯರಾಮ್ ಶೇಖ ಹಾಗೂ ವೇದಿಕೆಯಲ್ಲಿ ಬಂತಹ ಗಣ್ಯರು ಎಲ್ಲರೂ ಸೇರಿ ಉದ್ಘಾಟನೆಗೊಳಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಇದೀಗ ತಿಂಗಳ ಬೆಳಕು ಈ ಸರಣಿ ಕಾರ್ಯಕ್ರಮದ
ಗೌರವ ಅತಿಥಿಗಳಿಗೆ ಮತ್ತು ಉದ್ಘಾಟಕರಿಗೆ ಅಭಿನಂದನಾ ಕಾರ್ಯಕ್ರಮ. ಆರಂಭದಲ್ಲಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಶ್ರೀ ಸದಾಶಿವ ಉಳ್ಳಾರ್ ಅವರ ಬಗ್ಗೆ ಪರಿಚಯವನ್ನು ಮಾಡಿಕೊಡಬೇಕಾಗಿ ಸಂಘದ ಕಾರ್ಯದರ್ಶಿ ಶ್ರೀಮತಿ ವಜ್ರ ಗುಜರನ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು ಘಟಕದ ಆಶ್ರಯದಲ್ಲಿ ಹಮ್ಮಿಕೊಂಡ ಈ ಬಾರಿಯ ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ತಾಲೂಕಿನವರಾಗಿರುವಂತಹ ಸದಾಶಿವ ಉಳ್ಳಾಲ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮಾಲಕರ ಸಂಘ ಹಾಗೂ ಮಹೇಶ್ ಟ್ರಾವೆಲ್ ಸಮೂಹ ಸಂಸ್ಥೆಯ ಅಧ್ಯಕ್ಷರ ಹಾಗೂ ಉದ್ಯಮಿ ಜಯರಾಮ್ ಶೇಖರ್ ಅವರೇ, ಮತ್ತು ನಮ್ಮ ಪತ್ರಿಕೆಯನ್ನು ಮನೆ ಮನೆಗೆ ತಲುಪಿಸಲು ನಮ್ಮ ಪತ್ರಕರ್ತರ ಜೀವಾಳ ಆಗಿರುವಂತಹ ಹಿರಿಯ ವಿತರಕರಾದಂತಹ ಇಸ್ಮಾಯಿಲ್ ದೇಲಕಟ್ಟೆ ಅವರೇ, ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ ತಿಂಗಳ ಅತಿಥಿ ಸದಾಶಿವ ಉಳ್ಳಾಲ್ರವರ ಜೀವನದುದ್ದಕ್ಕೂ ಸಾಧನೆ ನಡೆಸುತ್ತಾ ಬಂದಿರುವ ಹಾದಿಗಳನ್ನು ಹೇಳಲು ಇಚ್ಛಿಸುತ್ತಿದ್ದೇನೆ. ವೃತ್ತಿಯಲ್ಲಿ ವಕೀಲರಾಗಿರುವ ಸದಾಶಿವ ಉಳ್ಳಾಲ್ ಅವರು ಎಂಎ ಪದವೀಧರರಾಗಿದ್ದಾರೆ. 1978 ರಾಜಕೀಯಕ್ಕೆ NSUI ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಪ್ರವೇಶಿಸಿದ ಶ್ರೀಯುತರು ನಂತರ ಪಕ್ಷ ನೀಡಿದ ಅನೇಕ ಹುದ್ದೆಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸಿದ ಅನುಭವವಿದೆ. 1982 1985 ಮೂರು ವರ್ಷಗಳ ಅಂದಿನ ಹಣಕಾಸು ರಾಜ್ಯ ಸಚಿವರಾದ ಶ್ರೀ ಜನಾರ್ದನ ಪೂಜಾರಿಯವರ ಆಪ್ತ ಸಹಾಯಕರಾಗಿ ಸೇವೆ ಸಲ್ಲಿಸಿದ್ದರು. 1984 2017 ಭಗವತಿ ಸಹಕಾರ ಬ್ಯಾಂಕಿನ ನಿರ್ದೇಶಕರಾಗಿದ್ದ ಇವರು 2012 ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ NSUI ಪ್ರಧಾನ ಕಾರ್ಯದರ್ಶಿಗಳಾಗಿ ಉಳ್ಳಾಲ ಬ್ಲಾಕ್ ಯುವ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾಗಿ, ಸೋಮೇಶ್ವರ ಮಂಡಲ ಪಂಚಾಯಿತಿನ ಮಂಡಲ ಪ್ರಧಾನಕರಾಗಿ, ರೈಲ್ವೆ ಸಲಹಾ ಸಮಿತಿ ಸದಸ್ಯರಾಗಿ, ರಾಜ್ಯ ಗೃಹ ಸಚಿವಾಲಯದಲ್ಲಿ ವಿಶೇಷ ಅಧಿಕಾರಿಯಾಗಿ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಸಮಿತಿಯ ಪ್ರಧಾನ ಅಧ್ಯಕ್ಷರ ಕಾರ್ಯದರ್ಶಿಗಳಾಗಿ, ನಂತರ ಭಗವತಿ ಕೋಆಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ, ಕಾಂಗ್ರೆಸ್ ಪಕ್ಷದ ಹಿಂದುಳಿದವರ ವರ್ಗಗಳ ಪ್ರಧಾನ ಕಾರ್ಯದರ್ಶಿಯಾಗಿ, ಶ್ರೀ ಕಂಠೀರವ ಸ್ಟುಡಿಯೋ ಲಿಮಿಟೆಡ್ನ ನಿರ್ದೇಶಕರಾಗಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ಪ್ರಧಾನ ಕಾರ್ಯದರ್ಶಿಗಳಾಗಿ, ಭಗವತ್ ಎಜುಕೇಷನ್ ಟ್ರಸ್ಟ್ ಸ್ಥಾಪಕ ಕಾರ್ಯದರ್ಶಿಗಳಾಗಿ, ಭಗವತಿ ಕೋಆಪರೇಟಿವ್ ಬ್ಯಾಂಕ್ಯು SDCCI ನಿರ್ದೇಶಕರಾಗಿ, ಭಾರತೀಯ ತೀಯ ಸಮಾಜ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಸಮಿತಿ ಅಧ್ಯಕ್ಷರಾಗಿ, KPCC ಸದಸ್ಯರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದವರು. ಇದೀಗ ನೂತನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಪೀಠ ಅಲಂಕರಿಸಿರುವ ಸದಾಶಿವ ಉಳ್ಳಾಲ್ ಅವರ ಸರಕಾರಿ ಸೇವೆ ಜನಸಾಮಾನ್ಯರಿಗೆ ಉತ್ತಮವಾಗಿ ಲಭಿಸುವಂತೆ ಆಗಲಿ ಎಂದು ಹಾರೈಸುತ್ತಾ ಧನ್ಯವಾದಗಳು. ಶ್ರೀ ಜಯರಾಮ್ ಶೇಖರ್ ಅವರ ಬಗ್ಗೆ ಸಂಘದ ಕೋಶಾಧಿಕಾರಿಯಾಗಿರುವಂತಹ ಶ್ರೀ ಬಶೀರ್ ಕಲ್ಕಟ್ಟ ಅವರು ಪರಿಚಯವನ್ನು ಮಾಡಲಿಕ್ಕಿದ್ದಾರೆ. ವೇದಿಕೆಯಲ್ಲಿರುವ ನಮ್ಮ ನಗರಾಭಿವೃದ್ಧಿ ಅಧ್ಯಕ್ಷರಾಗಿರುವ ಸದಾಶಿವ ಉಳ್ಳಾಲ್ ಅವರೇ, ಉದ್ಯಮಿ ನಮ್ಮ ಜಯರಾಮ್ ಶೇಖರ್ ಅವರೇ, ಅಧ್ಯಕ್ಷ ಹಸನ್ ಕೊರಾಜೆ ಇಸ್ಮಾಯಿಲ್ ಅವರೇ, ಎಲ್ಲರನ್ನು ಗೌರವಿಸ್ತಾ, ಹೇಗೆ ಜಯರಾಮ ಶೇಖರ್ ಅವರು ನಮಗೆ ಒಂದು ಉದ್ಯಮಿ ಬಸ್ ಮಾಲಕ ಅಷ್ಟೇ ಗೊತ್ತಿತ್ತು, ನಮಗೆ ನನಗೆ ಸಹ ಗೊತ್ತಿದ್ದು ಅಷ್ಟೇ. ಸದ್ಯಕ್ಕೆ ಅವರ ಚರಿತ್ರೆ ನೋಡಿದರೆ ಅವರ ಇತಿಹಾಸ ಬೇರೆ ಇರ್ತದೆ. ಅವ್ರದ್ದು 1946 ಅವರು ಜನಿಸಿದವರು, ಪೌಢಶಿಕ್ಷಣ ಮುಗಿದ ನಂತರ ಅವರು ಒಂದು ಉದ್ಯಮಕ್ಕೆ ಕಾಲಿಡ್ತಾರೆ. ಅಂದರೆ 1962 ಒಂದು 6 ಅವರು ಬಸ್ ನಿರ್ವಾಹಕರಾಗಿ ಕೆಲಸ ಮಾಡಿದ್ದಾರೆ. 6 ಅವರೊಂದು ಬಸ್ ಜಗದು 37 ಬಸ್ ಜಗದು, ಆ ಬಸ್ಸಿನಲ್ಲಿ ನಿರ್ವಾಹಕರಾಗಿ ಅವರು ಕೆಲಸ ಮಾಡ್ತಾರೆ. ಆ ಬಸ್ಸಿನ ಅಲ್ಲಿಂದ ಅವರ ಉದ್ಯಮ ಆರಂಭ ಆಗ್ತದೆ. 1966 ಮಂಗಳೂರಿನಲ್ಲಿ ಕಬ್ಬಿನ ಜ್ಯೂಸ್ ಒಂದು ಸ್ಟಾರ್ಟ್ ಮಾಡಿದರು. ಅದನ್ನು ಬಿಟ್ಟು ಕಬ್ಬಿನ ಜ್ಯೂಸ್ ಒಂದು ಆರಂಭಿಸಿದವರು. ಅವರ ಅದೇ ಸಮಯದಲ್ಲಿ ಅವರ ಒಂದು ಉದ್ಯಮ ಇರಲಿ ಅನ್ನೋ ಅಲೆಕೆಯಲ್ಲಿ ಒಂದು ಅವರು ಸಣ್ಣ ಒಂದು ಹೋಟೆಲ್ ಆರಂಭಿಸಿದ್ದಾರೆ, ಒಂದು ಸಣ್ಣ ಒಂದು ಹೋಟೆಲ್. ಅದು ಕಬ್ಬಿನ ಜ್ಯೂಸ್ ಜೊತೆಗೆ ಒಂದು ಹೋಟೆಲ್ ಇರಲಿ ಅಂತೇಳಿ ಅದನ್ನು ಆರಿಸಿದ್ದಾರೆ. ಮತ್ತು 1970 ಮಂಗಳೂರಿನಿಂದ ಧರ್ಮಸ್ಥಳಕ್ಕೆ ಅಂಬಾಸಿಡರ್ ಕಾರ್ ಒಂದು ಚಾಲನೆ ಮಾಡಿದ್ದಾರೆ. ಬೇಡ ಅದು ಸಾಕಂದು ಹೇಳಿ ಅಂಬಾಸಿಡರ್ ಕಾರ್ನಲ್ಲಿ ಅವರೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಅದು 1972-1974 ಹಾಗೆ ಅಂಬಾಸಿಡರ್ ಕಾರ್ ಅವರಿಗೆ ಚಾಲನೆ ಮಾಡ್ತಾ ಅವರೇ ಅದನ್ನು ಮಾಡ್ತಾ ಇದ್ರು. ಆನಂತರ ಅವರೊಂದು ಬಸ್ ಹಾಕುವ ಒಂದು ಯೋಜನೆ ಹಾಕಿದರು, ಬಸ್ ಹಾಕುವಂತ. 1972 ಒಂದು ಬಸ್ಸಿನ ಒಂದು ಪ್ಲ್ಯಾನ್ ಹಾಕಿದ ಜಯರಾಮಶೇಖರ್ ಅವರು. ಧರ್ಮಸ್ಥಳಕ್ಕೆ ಯಕ್ಷಗಾನ ಮೇಳದ ಬಸ್ ಖರೀದಿಸಲು ಅವ್ರು ಬಂಡವಾಳ ಹಾಕ್ತಾರೆ. ಅವರಲ್ಲಿ ಇದ್ದದ್ದು 10,000
ಹತ್ತು ಸಾವಿರದ ಒಟ್ಟಿಗೆ 5,000 ರೂಪಾಯಿ ನಮ್ಮ ಧರ್ಮಸ್ಥಳ ಧರ್ಮಾಧಿಕಾರಿಯಿಂದ ಅವರು ಸಾಲವಾಗಿ ತಗೊಂಡು ಬಸ್ಸಿನ ಅರೇಂಜ್ಮೆಂಟ್ ಮಾಡಿದರು. ಒಂದು ಬಸ್ಸನ್ನು ಅಲ್ಲಿಂದ ವೃತ್ತಿ ಅವರದ್ದು ವೃತ್ತಿ ಜೀವನ ಅಲ್ಲಿಂದ ಆರಂಭ ಆಗ್ತದೆ. ಆ ಬಸ್ ಯಾವಾಗ ಹಾಕಿದ್ರು ಅಲ್ಲಿಂದ ವೃತ್ತಿ ಜೀವನ ಅವರು ಆರಂಭ ಆಗ್ತದೆ. ಆನಂತರ ಅವರು ಆ ಬಸ್ ಸ್ಟಾರ್ಟ್ ಬಂದರೆ ಹಿಂದಿರುಗಿ ನೋಡಿಲ್ಲ, ಅದನ್ನು ಕಂಟಿನ್ಯೂ ಮಾಡಿದರು. ಇದೇ ಆಗ್ಬೋದು ಅಂದೆ, ಅದನ್ನು ಆಗ್ಬೇಕಂತ ಹೇಳಿ ಒಟ್ಟು ಈಗ ಸದ್ಯಕ್ಕೆ 35 ಬಸ್ ವಿವಿಧ ಮಾರ್ಗಗಳಲ್ಲಿ ಹಾಕಿದ್ದಾರೆ ಅವರು. ಆರಂಭದಲ್ಲಿ ಅಂದರೆ ಕೊಣಾಜಿಗೆ ಬಸ್ ಇರಲಿಲ್ಲ. ಫಸ್ಟ್ ಬಸ್ ಬಂದದ್ದು ಇದೆ ಮಹೇಶ್ ಬಸ್, ಅದು ಜ್ಯೋತಿ ಬಸ್ ಹೆಸರಿತ್ತು. ಅದಂತ ಮಹೇಶ್ ಮತ್ತೆ ಅದು 1970 ಸ್ಟೇಟ್ ಬ್ಯಾಂಕಿಂದ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ತೊಕ್ಕೋಟಿ ರಸ್ತೆಯಾಗಿ ಬಸ್ಸನ್ನು ಹಾಕಿದ್ರು ಎರಡು ಸ್ಟಾರ್ಟಿಂಗ್ ಬಸ್. ಅದು ಇವರದೇ ಆಗಿತ್ತು ಸ್ಟಾರ್ಟಿಂಗ್ ಬಸ್. ಆನಂತರ 37 ನಮ್ಮ ಪಡೀಲಿಗೆ ಹೋಗೋ ಬಸ್ಸು, ಅದು ಇವರದೇ ಆಗಿತ್ತು. ಅಂದ್ರೆ 30 ನಂಬರ್ ಒಂದು ಬಸ್ ಇತ್ತು, ಅದು ಸಹ ಇವರದೇ ಆಗಿತ್ತು ಸ್ಟಾರ್ಟಿಂಗ್ ಬಸ್ ಬಸ್ ಆಗಿತ್ತು. ಮತ್ತು 2000 ಪುದು ಪಂಚಾಯತ್ ಸದಸ್ಯರಾಗಿದ್ದರು. ಆಗ ಒಂದು 3 ಆಗ ಈಗ 5 ಇತ್ತು. ಆಗ 30 ಕಾಲಾವಕಾಶ ಇತ್ತು, 3 ಮೆಂಬರ್ ಆಗಿದ್ದರು. ಆನಂತರ ಸ್ಪರ್ಧೆ ಮಾಡಲಿಲ್ಲ ಅವರು. ಆನಂತರ ಸ್ಪರ್ಧೆ ಮಾಡಿದ್ದಕ್ಕೆ ಅವರನ್ನು ನಾಮಿನೇಟ್ ಮೆಂಬರ್ ಮಾಡಲಿಕ್ಕೆ ಹೊರಟರು. ಅವರ ಬೇಡ ರಾಜ್ಯಕ್ಕೆ ಸಾಕು ಅಂತ ಹೇಳಿಕೆ ಅಲ್ಲಿ ರಾಜಕೀಯ ಜೀವನವನ್ನು ಅಲ್ಲಿಗೆ ಮುಗಿಸಿಬಿಟ್ರು ಅವರು. ಯಾಕಂದರೆ 1979 ಒಂದು ಫಿಲ್ಮ್ ಬರ್ತದೆ ಲಂಕೇಶ್ವರ ಅವರದು. ಆ ಫಿಲ್ಮ್ಗೆ ಬಂಡವಾಳ ಹಾಕಿದ್ದು ನಮ್ಮ ಏಕ ಯಾವುದು ಎಲ್ಲಿಂದ ನಡೆದು ಬಾ ಅಂತೇಳಿ ಫಿಲ್ಮ್, ಎಲ್ಲಿಂದಲೋ ಬಂದವರಂತ ಫಿಲ್ಮಿಗೆ. ಅದು 80 ರಿಲೀಸ್ ಆಗ್ತದೆ ಆ ಫಿಲ್ಮು. ಆ ಫಿಲ್ಮಿಗೆ ಬಂಡವಾಳ ಕೊಟ್ಟದ್ದು ಜಯರಾಮ್ ಶೇಖ್ ಅವರೇ. ಅದು ರಿಲೀಸ್ ಆದ 1980 ಆ ಫಿಲ್ಮ್ ರಿಲೀಸ್ ಆಗ್ತದೆ. ಅಲ್ಲದೆ ಇವರು 4 ಬಾರಿ ದಕ್ಷಿಣ ಇಲ್ಲಿ ಜಿಲ್ಲಾ ಬಸ್ ಚಾಲಕ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದರು 4 ಬಾರಿ. ಅದೇ ಕನ್ನಡ ರಾಜ್ಯ ಸಂಘ ಬಸ್ ಸಂಘದ ಉಪಾಧ್ಯಕ್ಷರು ಕೂಡ ಆಗಿ ಕೆಲಸ ಮಾಡಿದ್ದಾರೆ. ಪ್ರಸ್ತುತ ಅವರೀಗ ಕಾಂಟ್ರಾಕ್ಟರ್ ಹಿರಿಯ ಪ್ರಾಥಮಿಕ ಶಾಲೆ ಪರಂಗಿಪೇಟೆ ಇಲ್ಲಿಂದ 2017 ಅವರು ಸಮರ್ಥನೆ ಆಗುತ್ತೆ. 1.5 ಕೋಟಿ ವೆಚ್ಚದಲ್ಲಿ ಹೊಸ ಲೀಸ್ಟ್ ಕೂಡ ಆಗ್ತಾ ಇದೆ. ಶ್ರೀರಾಮ ಶಾಲೆ ಪರಂಗಿಪೇಟೆ ಉಂಟು, 100 ಒಂದು ಶತಮಾನ ಆಗಿದೆ, 100 ಕಳೆದಿದೆ. ಅದನ್ನು ಈಗ ಅವರು 17 ಇವರು ನೋಡಿಕೊಳ್ತಾ ಇದ್ದಾರೆ. ಅದು 200 ಮಕ್ಕಳಿದ್ದಾರೆ ಅದರಲ್ಲಿ, ಅದೇ 200 ಮಕ್ಕಳು ಇರಬೇಕಾದ್ರೆ ಅದನ್ನು ಈಗ ಕಾರ್ಯನಿರ್ವಹಿಸ್ತಾರೆ. ಕನ್ನಡ ಮೀಡಿಯಂ ಸ್ಕೂಲು ಅದೀಗ ಸಕ್ಸಸ್ಫುಲ್ ಆಗ್ತಾ ಇದೆ ಸ್ಕೂಲು, ಅದು ನಡೆಸ್ಕೊಂಡು ಈಗೆಲ್ಲ ಇವರೇ ಮಾಡ್ತಾ ಇದ್ದಾರೆ ಈಗ ಕಾರ್ಯಕ್ರಮ ಅವರೇ. ಅಂದರೆ ಅವರು ಸೋಷಿಯಲ್ ಆಗಿ ಇಷ್ಟು ಭಾರಿ ಒಂದು ಆಸಕ್ತಿ, ಅದು ಸೋಷಿಯಲ್ ಆಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ಈಗ ಸ್ಕೂಲ್ನಿಂದ ಈಗ ಅವರೇ ಮಾಡ್ತಾ ಇದ್ದಾರೆ ಅಂತ ನಾನು ತಿಳಿಸಬರ್ತೇನೆ ಈಗ. ಅದಲ್ಲದೆ ರೋಟರಿ ಪಟ್ಟು ಕೂಡ ಆಗಿರುವ ಅವರು ಇದು ರೋಟರಿ ಕ್ಲಬ್ ಪರಂಗಿಪೇಟೆ ಸಂಸ್ಥಾಪಕ ಅಧ್ಯಕ್ಷರು ಆಗಿದ್ದರು. ಸಂಸ್ಥಾಪಕ ಅಧ್ಯಕ್ಷ ಅವರು ಪರಂಗಿಪೇಟೆಯದ್ದು. 71 ಅವರದ್ದು ಮದುವೆ ಆಗ್ತದೆ. 1971 ಮದುವೆ ಆಗ್ತದೆ. ಪದ್ಮಾವತಿ ಶೇಖ ಪದ್ಮಾವತಿ ಎಂಬವರ ಅರೇಂಜ್ಮೆಂಟ್ ಅವರು ಮದುವೆ ಆಗೋದು 1971. ಅಂದರೆ 5 ಮಕ್ಕಳಿದ್ದಾರೆ ಅವರಿಗೆ. ಅವರು ಉತ್ತಮ ಶಿಕ್ಷಣವನ್ನು ಹೊಂದಿದ್ದಾರೆ, ಉತ್ತಮ ಜೀವನ. ಈಗ ಸದ್ಯಕ್ಕೆ ಒಂದು 65 ಬಸ್ಸನ್ನು ನಡೆಸುತ್ತಿರುವ ಒಂದು ಉದ್ಯಮ ಇದ್ದರೆ ಅವರು ಜಯರಾಮ್ ಶೇಖ್ ಮಾತ್ರ ಅಂತ ಹೇಳಿದ್ದಾರೆ. ಬಶೀರ್ ಕಲ್ಕಟ್ಟ ಅವರಿಗೆ ಇದೀಗ ಪತ್ರಿಕಾ ದಿನಾಚರಣೆಯ ಗೌರವವನ್ನು ಸ್ವೀಕರಿಸಲಿರುವಂತಹ. ಹಲೋ ಆತ್ಮೀಯರೇ, ಇಸ್ಮಾಯಿಲ್ ದೇರ್ಲಕಟ್ಟೆ ಅವರು ಸುಮಾರು 50 ವರ್ಷಗಳಿಂದ ದೇರ್ಲಕಟ್ಟೆ ಪ್ರದೇಶದಲ್ಲಿ ಬೆಳಿಗ್ಗೆ 5 ಎದ್ದು ಮನೆ ಹಾಗೂ ಕಚೇರಿಗಳಿಗೆ ಪತ್ರಿಕೆಯನ್ನು ವಿತರಿಸುವಂಥ ಒಂದು ವ್ಯಕ್ತಿ. ಅವರು ನಮ್ಮ ಪತ್ರಕರ್ತರ ಏನು ಉಳ್ಳಾಲ ತಾಲೂಕು ಪತ್ರಕರ್ತರ ದಿನಾಚರಣೆಯ ಪ್ರಯುಕ್ತ ಏನು ನೀಡುವ ಗೌರವ ಕಾರ್ಯಕ್ರಮದಲ್ಲಿ ಅವರನ್ನು ನಾವು ಏನು ಪತ್ರಕರ್ತರ ಗೌರವ ಅತಿಥಿಯಾಗಿ ಅವರ ಗೌರವವನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಅಧ್ಯಕ್ಷರಾಗಿರುವಂತಹ ಆರಿಫ್ ಕಲ್ಕಟ್ಟ ಅವರಿಗೆ ಧನ್ಯವಾದಗಳು. ಇದೀಗ ಅಭಿನಂದನಾ ಕಾರ್ಯಕ್ರಮ ಆರಂಭದಲ್ಲಿ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಶ್ರೀ ಎ.ಕೆ. ಜಯರಾಮ್ ಶೇಖ ಅವರಿಗೆ ನಮ್ಮ ಪತ್ರಕರ್ತರ ಸಂಘದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ. ¶¶
ಇದೀಗ ಇಂದಿನ ಈ ತಿಂಗಳ ಬೆಳಕು ಗೌರವ ಅತಿಥಿಯಾಗಿ ನಮ್ಮೊಂದಿಗೆ ನಮ್ಮ ಜೊತೆಗಿರುವಂತಹ ಶ್ರೀ ಸದಾಶಿವ ಉಲ್ಲಾಲ್ ಸರ್ ಅವರಿಗೆ ಗೌರವ ಅರ್ಪಣೆ. ದಿನಾಚರಣೆಯ ಗೌರವವನ್ನು ಸ್ವೀಕರಿಸಿರುವಂತಹ ಇಸ್ಮಾಯಿಲ್ ದೇರ್ಲಕಟ್ಟೆ ಅವರಿಗೆ ಸಂಘದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ. ಪತ್ರಕರ್ತರ ಸಂಘದ ಈ ಉದ್ಘಾಟನಾ ಸಮ ದೀಪ ಬೆಳಗಿಸುವುದರ ಮೂಲಕ ನಾನು ಬಹಳಷ್ಟು ಸಂತೋಷದಿಂದ ದೀಪವನ್ನು ಬೆಳಗಿಸಿದ್ದೇನೆ. ಅಲ್ಲದೆ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಸದಾಶಿವ ಉಳ್ಳಾಲ್ದವರು ಇವತ್ತಲ್ಲ, ಒಂದು ಸಾಧಾರಣ 40-45 ವರ್ಷಗಳಿಂದ ನನ್ನ ಪರಿಚಿತರು, ಆತ್ಮೀಯ ಮಿತ್ರರು. ಹಾಗೆ ಇವರು ಕೂಡ ನಮಗೆ ನೋಡಿದಾಗ ಪರಿಚಯ ಇದೆ ಆ ಟೈಮ್ನಲ್ಲಿ. ಹಾಗಾಗಿ ಯಾಕಂತ ಹೇಳಿದ್ರೆ ನಾವು ಸಮಾಜವನ್ನು ಪ್ರೀತಿಸಿ ಬದುಕಿದವರು ಇಲ್ಲಿಯವರೆಗೆ. ನಾನು 1973 ಪ್ರಥಮ ಬಸ್ಸು ಹಾಕಿದಾಗ ನನಗೆ ಪ್ರೋತ್ಸಾಹಿಸಿದವರು ನಮ್ಮ ಕೋಣಾಜೆ ಲೈನ್ನ ಪ್ರತಿಯೊಬ್ಬ ಪ್ರಯಾಣಿಕರು. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಏನಂತ ಹೇಳಿದ್ರೆ, ನಮ್ಮ ಕೋಡ್ಜಾಲಿ ಇಬ್ರಾಹಿಮರ ತಂದೆ, ಅವರು ಅಡಿಕೆ ವ್ಯಾಪಾರ ಇತ್ತು ಬಂದರಿನಲ್ಲಿ. ನಾನು ಅವಾಗ ಕಂಡಕ್ಟರಾಗಿ ಕೆಲಸ ಮಾಡ್ತಿದ್ದದ್ದು. ಬಸ್ ತೆಕ್ಕೊಂಡ್ರು, ಎರಡನೇ ಬಸ್ ತೆಕ್ಕೊಂಡ್ರು ಕಂಡಕ್ಟರಾಗಿ ಕೆಲಸ ಮಾಡ್ತಿದ್ದೆ ಲೈನಲ್ಲಿ. ಕೆಲಸ ಮಾಡುವಾಗ ಅವರು ಯಾವಾಗಲೂ ನಮ್ಮ ಬಸ್ಸಲ್ಲಿ ಬರುವುದು. ಬೇರೆ ಬಸ್ ಬಂದ ಕಂಡಕ್ಟರ್ ಕರೆದರೆ ಪೋಯ ಎಂಕಲ್ನ ಬಸ್ ಬರ್ಕೊಂಡು ಅಂತ ಹೇಳಿದಂಥ ಮಾತು ನಾನು ಬೇರೆ ಕಂಡಕ್ಟರ್ ಡ್ರೈವರ್ಗಳು ಬಂದು ನನ್ನ ಹತ್ರ ಹೇಳಿದ್ದುಂಟು. ಆ ರೀತಿ ಪ್ರೀತಿಸಿದ್ರಿಂದ ಈವರೆಗೆ ಇವತ್ತು ಸಾಧಾರಣ 52 ವರ್ಷಗಳನ್ನು ಕಳೆದು 53ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಯಾಕೆಂತೇಳಿದ್ರೆ ನಾವು ಪ್ರಯಾಣಿಕರು ದೇವರು ಅಂತ ಹೇಳಿ ಬದುಕಿದವರು. ಇದಕ್ಕೆ ಮೂಲ ಕಾರಣ ನನ್ನನ್ನು ಸಾಕಿ ಸಲಹಿದಂಥ ನನ್ನ ಮಾವ ಏಕೆ ನಾರಾಯಣಶೆಟ್ಟಿ ಅವರಿಗೆ ಸಲ್ಲುತ್ತದೆ. ಅವರು ಯಕ್ಷಗಾನದ ಅರ್ಥಧಾರಿಗಳಾಗಿದ್ದರು. ಅವರು ಯಾವಾಗಲೂ ಹೇಳುವುದು ಸತ್ಯ ಧರ್ಮ ನಿಷ್ಠೆ, ಕೊಟ್ಟ ಮಾತಿಗೆ ತಪ್ಪದಿದ್ದರೆ ನಿನಗೆ ಯಾರ ಹಂಗು ಬೇಡ, ನೀನು ಒಳ್ಳೆಯದಾಗುತ್ತಿ ಅಂತ. ಆ ರೀತಿ ಅವರ ಬಗ್ಗೆ ನಾನು, ಅವರ ಯಕ್ಷಗಾನದ ಅರ್ಥಧಾರಿಯಾಗುವುದರಿಂದ ಮಂಗಳೂರು ಯೂನಿವರ್ಸಿಟಿ ಕಾಲೇಜಲ್ಲಿ ಕಳೆದ ವರ್ಷ 11 ಯಕ್ಷಗಾನವನ್ನು ಭಾಸ್ಕರ್ ರೈ ಕುಕ್ಕುವಳ್ಳಿ ಅವರ ಒಂದು ವಾರದ ನೇತೃತ್ವದಲ್ಲಿ ನಡೆಯತಕ್ಕಂಥ ಯಕ್ಷಗಾನದಲ್ಲಿ ಈ ವರ್ಷ ನಡೆದರೆ 12ನೇ ವರ್ಷ ಆಗ್ತದೆ. ಒಂದು ದಿವಸದ ಯಕ್ಷಗಾನವನ್ನು ನನ್ನ ಮಾವನ ಹೆಸರಲ್ಲಿ, ನನ್ನನ್ನು ಪ್ರೀತಿಸಿದಂಥ, ನನ್ನನ್ನು ಸಾಕಿ ಬೆಳೆಸಿದಂಥ ನನ್ನ ಮಾವನ ಹೆಸರಲ್ಲಿ ಮಾಡ್ತಾ ಇದ್ದೇನೆ. ಅಲ್ಲದೆ ಈ ಸಮಾಜಕ್ಕೆ ಕೆಲಸವನ್ನು ಮಾಡಬೇಕಿದ್ದರೆ ನನಗೆ ಪತ್ರಕರ್ತರು ಬಹಳಷ್ಟು ಪ್ರೋತ್ಸಾಹಿಸಿದ್ದಾರೆ. ಒಂದು ಸಲ ಶ್ರೀನಿವಾಸ್ ನಾಯ್ಕ್ ನಿಮ್ಮ ಪತ್ರಕರ್ತರ ಸಂಘದ ಇವರಿದ್ದರು, ಅವರೊಂದು ಸಣ್ಣ ಇಂಟ್ರಿಗೆ ಬಂದರು. ನನ್ನಲ್ಲಿ ಇಂಟ್ರಿಗೆ ಬಂದಾಗ ಅವರು ಹೇಳಿದರು, ನೀವು ಬ್ಯಾಂಗ್ಳೂರಿಗೆ ಉದಯ ವಾರ್ತೆಗೆ ಹೋಗ್ತೀರಾ ಅಂತ.
ಎಲ್ಲಿಗೂ ಹೋಗ್ಬೋದು. ನಾವು ನಮ್ಮ ಜೀವನದ ಬಗ್ಗೆ ಮಾತಾಡೋದಿದ್ರೆ, ನಮ್ಮ ವೃತ್ತಿಯ ಬಗ್ಗೆ ಮಾತಾಡೋದಿದ್ರೆ ಎಲ್ಲಿ ಹೋಗೋದಿದ್ರೆ ಏನು ಅಂತ. ಹಾಗೆ ನಾನು ಉದಯ ವಾರ್ತೆಯಲ್ಲಿ 12 ವರ್ಷಗಳ ಮೊದಲು ಒಂದು ದಿವಸ 1 ಗಂಟೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ. ಅದಕ್ಕೆ ನಮಗೆ ಪ್ರೋತ್ಸಾಹಿಸಿದವರು ಪತ್ರಕರ್ತರೇ. ಹಾಗಾಗಿ ನಾನು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಬೆಳೆಯಬೇಕಿದ್ರೆ ಪತ್ರಕರ್ತರ ಪಾತ್ರ ಬಹಳಷ್ಟು ಮುಖ್ಯ. ಯಾಕಂತೇಳಿದ್ರೆ ಯಾವುದೋ ಒಂದು ಮೂಲೆಯಲ್ಲಿರ್ತಕ್ಕಂಥ ನಮ್ಮ ಹರೇಕಳ ಆಜಬ್ಬರಂಥವರು ಕಿತ್ತಳೆಯನ್ನು ವ್ಯಾಪಾರ ಮಾಡಿ ಅವರು ಇಷ್ಟು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನು ಪ್ರತಿಬಿಂಬಿಸಿದವರು ಯಾರು? ಪತ್ರಕರ್ತರು. ಪತ್ರಕರ್ತರು ಪ್ರತಿಬಿಂಬಿಸದಿದ್ದರೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತಿರಲಿಲ್ಲ. ಅದೊಂದು ಭಾಳಷ್ಟು ಸಂತೋಷದ ವಿಷಯ ಅಂತ ಕೆಲವು ಹಿನ್ನೆಲೆಗಳನ್ನು ಹೇಳುತ್ತಾ ಹೋದರೆ ಸಮಯ ಸಾಕಾಗಿರ್ತದೆ. ಹಾಗಾಗಿ ನನಗೆ ಭಾಳಷ್ಟು ಹೆಮ್ಮೆ ಆಗ್ತಿದೆ ಅಂತ ಹೇಳಿದರೆ, ಸಮಾಜಮುಖಿ ಕೆಲಸವನ್ನು ಮಾಡಿದಾಗ ನಮ್ಮನ್ನು ಸಮಾಜ ಗುರುತಿಸ್ತದೆ. ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು. ನಾನು 00 ಬಂದವ. ಏನು ನನ್ನ ಫ್ಯಾಮಿಲಿಯಲ್ಲಿ ನಮ್ಮ ಕುಟುಂಬದಲ್ಲಿ ಏನೋ ಒಂದು ಕುಟುಂಬದಲ್ಲಿ ಸಂತು ಜಾಗೆ ಕೂಡ ಇಲ್ಲ. ಹಾಗೆ ಬೆಳೆದವ. ಆದ್ದರಿಂದ ಯಾವಾಗಲೂ ಹೇಳ್ತೇನೆ, ನಾನು 8 ಹೆಣ್ಣು ಮಕ್ಕಳಿಗೆ, 4 ನನ್ನ ಮಾವನ ಮಕ್ಕಳಿಗೆ, 4 ನನ್ನ ಅಕ್ಕನ ಮಕ್ಕಳಿಗೆ ಮದುವೆ ಮಾಡಿದ್ದೆ. ಅದಕ್ಕೆ ನನ್ನ ಪ್ರೋತ್ಸಾಹ ನನ್ನ ಹೆಂಡತಿ, ಕೊಡಿ ನೀವು ಮಾಡಿದ್ದು ಮತ್ತೆ ಯಾರಿಗೆ ಹೋಗಿರ್ತೇವೆ, ಕೊಡಿ, ಕೊಡುವುದಕ್ಕೆ ತೊಂದರೆ ಇಲ್ಲ. ಯಾವ ಹೆಣ್ಣು ತನ್ನ ಹಿಂದುಗಡೆ ಬಲವಾಗಿ ನಿಲ್ತಾಳೆ ಆಗ ಮಾತ್ರ ನಮಗೆ ಪ್ರೋತ್ಸಾಹಿಸಲಿಕ್ಕೆ ಸಾಧ್ಯ. ಅದು ನನ್ನ ಒಂದು ಹೆಮ್ಮೆಯ ಸಂಗತಿ. ನಾನು 71 ಮದುವೆ ಆದಾಗ ಏನಿರಲಿಲ್ಲ, ಒಂದು ಅಂಬಾಸಡರ್ ಕಾರ್ ಇತ್ತು ಅಷ್ಟೇ. ಇವತ್ತು ಈ ಮಕ್ಕಳು ಬೆಳೆಯಲಿಕ್ಕೆ ನನ್ನ ಇಡೀ ಬೆನ್ನೆಲುಬಾಗಿ ನಿಂತವಳು ನನ್ನ ಧರ್ಮಪತ್ನಿ. ಹಾಗಾಗಿ ಬಹಳಷ್ಟು ಹೇಳುವಂಥದ್ದಿದೆ. ನನ್ನದೇ ಇಡೀ ರಾಜ್ಯದಲ್ಲೇ ನಮಗೆ ಕನೆಕ್ಷನ್ ಇತ್ತು. ಅದೇ ಪಿ ಲಂಕೇಶ್ರವರ ಎಲ್ಲಿಂದಲೋ ಬಂದವರು, ಮೋಹನ್ ಕುಮಾರ್ ಕೊಂಡಾಜಿ ಅಂತೇಳಿ, ಕೊಂಡಾಜಿ ಬಸಪ್ಪ ಮಾಜಿ ರೈಲ್ವೆ ಮಿನಿಸ್ಟರ್ ಅವರ ಮಗ ಮೋಹನ್ ಕುಮಾರ್ ಕೊಂಡಾಜಿ ಅಂತೇಳಿ ಅವರು ಅದರ ಚೇರ್ಮನ್ ಆಗಿದ್ದರು. ಆ ಟೈಮಿಗೆ ನಾನು 5,000 ಹಾಕಿದ್ದೆ. ಅದರಲ್ಲಿ ಬರ್ತದೆ ಪಿಚ್ಚರ್, ನೀವು ಗೂಗಲಲ್ಲಿ ನೋಡಿದರೆ ಸಿಗ್ತದೆ ಪಿಚ್ಚರು. ಎಲ್ಲಿಂದಲೋ ಬಂದವರು ಪಿ ಲಂಕೇಶ್ರವರ ಸಜನ್ ಲೊಕೇಶನ್ ತಂದೆ ಅದರಲ್ಲಿ ಮೈನ್ ಪಾರ್ಟಿ ಮಾಡಿದವರು. ಹಾಗೆ ಎಲ್ಲ ಸಮಾಜದ ಎಲ್ಲ ಜನರ ಎಲ್ಲ ಸಂಪರ್ಕ ನಮಗೆ ಇತ್ತು. ಅದು ಬಂದದ್ದು ಕೂಡ ಈ ಪತ್ರಕರ್ತರಿಂದ, ಪತ್ರಕರ್ತರ ಮುಖಾಂತರ. ಹಾಗಾಗಿ ಮೊನ್ನೆ ತಾನೇ ಇಬ್ಬರು ಎಲ್ಲಿಯ ಸಿಕ್ಕಿದ್ರು, ನೀವು ನಮ್ಮ ನಂತರ ಕಳ್ಳಗಟ್ಟ ಅವರು ಮೊದಲಿಂದಲೂ ಪರಿಚಯ, ಆಗ ಸಿಕ್ಕಿ ನೀವು ಬರ್ತೀರಾ ಅಂತ ಹೇಳಿದರು. ನಮ್ಮನ್ನು ಪರಿಚಯ ಮಾಡಿಸಿಕೊಟ್ಟವರು ಕುಕ್ಕುವಳ್ಳಿ, ಭಾಸ್ಕರ್ ರೈ ಕುಕ್ಕುವಳ್ಳಿ. ಹಾಗೆ ಆಗಬಹುದು ಅಂತ ಹೇಳಿದೆ. ಯಾಕೆಂತೇಳಿ ಇಂಥದ್ದು ಸುಯೋಗ ಸಿಕ್ಕುವುದು ಬಹಳಷ್ಟು ಕಡಿಮೆ. ಹಾಗಾದರೆ ನಮ್ಮನ್ನು ಅರ್ಥಿಕೊಂಡಿದ್ದೀರಿ, ನಮ್ಮನ್ನು ನೀವು ತಿಳಿದಿದ್ದೀರಿ ಅಂತೇಳಿ ಭಾಳಷ್ಟು ಸಂತೋಷವಾಯಿತು. ಮತ್ತೊಂದು ಹೆಮ್ಮೆಯ ಸಂಗತಿ ಅಂತ ಹೇಳಿದರೆ ನನ್ನಷ್ಟು, ಅದು ಅಹಂಕಾರದಿಂದ ಹೇಳೋದಲ್ಲ, ನನ್ನಷ್ಟು ದೊಡ್ಡ ಜನ ಯಾರೂ ಇರಲಿಕ್ಕಿಲ್ಲ ಸಮಾಜದಲ್ಲಿ. ಯಾಕೆ ಅಂತ ಹೇಳಿದರೆ ನೋಡಿ, 119 ವರ್ಷಗಳ ರೋಟ್ರಿ ಸಂಸ್ಥೆ, 1905 ಸ್ಥಾಪನಾದ ರೋಟ್ರಿ ಸಂಸ್ಥೆಯ ಅಧ್ಯಕ್ಷನಾಗಿದ್ದೆ ನಾನು. 1917 ಸ್ಥಾಪನೆಯಾದಂಥ ಯಾವ ಪರಂಗಿಪೇಟೆ ಶ್ರೀರಾಮ ಶಾಲೆಯ ಅಧ್ಯಕ್ಷನಾಗಿದ್ದೆ. 1914 ಸ್ಥಾಪನೆಯಾದಂಥ ಬಸ್, ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ಇಡೀ ಭಾರತದಲ್ಲಿ ಪ್ರಥಮ ಬಸ್ ಹಾಕಿದ್ದು ಮಂಗಳೂರಿನವರು. ಅದನ್ನು ಯಾರೂ ಹೈಲೈಟ್ ಮಾಡಲಿಲ್ಲ. ಯಾಕಂತೇಳಿದ್ರೆ ನಾನು 100 ಮಾಡುವಾಗ ಅಂತ ಹೇಳುವಾಗ ನಮ್ಮ ಬಸ್ ಮಾಲೀಕರು ಯಾರು, ಅದು ಯಾರೋ ಮಾಡಿದ್ದಲ್ಲ, ಯಾರೋ ಮಾಡಿದ್ದಲ್ಲ ಅಂತ. ಇವತ್ತಿಗೆ 110 ಆಯಿತು. ಅದರ ಹಿನ್ನೆಲೆ ನನ್ನ ಹತ್ರ ಎಲ್ಲ ಇದೆ. ಹಾಗಾಗಿ ಅದೊಂದು ಹೆಮ್ಮೆ. 3 ಸಂಸ್ಥೆಗಳಲ್ಲಿ ಆದವರು ಯಾರೂ ಇರಲಿಕ್ಕಿಲ್ಲ ಅಂತ ಹೇಳಿದ್ರೆ ಒಂದು ಭಾವನೆ. ಹಾಗಾಗಿ ಇಷ್ಟು ಕರೆದು ನನ್ನನ್ನು ಇಲ್ಲಿ ಸನ್ಮಾನಿಸಿ ನನ್ನನ್ನು ಗುರುತಿಸಿದ್ದಕ್ಕಾಗಿ ಪತ್ರಕರ್ತ ಸಂಘದ ಎಲ್ಲ ಪ್ರತ್ಯೇಕ ಹೆಸರು ಹೇಳಲಿಕ್ಕೆ ನನಗೆ ಬರುವುದಿಲ್ಲ,
ಈಗ ಒಂದು ಹೆಸರು ಹೇಳಿದರೆ ಒಂದು ಐದು ಹತ್ತು ನಿಮಿಷದ ಹತ್ತಿರ ಬರ್ತಿರ್ತದೆ. ಹಾಗಾಗಿ ಎಲ್ಲರಿಗೆ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಕ್ಷೇತ್ರ ಹಾಗೂ ಬದುಕಿನ ಪಯಣದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಹಾಗೂ ಪತ್ರಕರ್ತರ ಹಾಗೂ ಪತ್ರಿಕೋದ್ಯಮದ ಮಹತ್ವವನ್ನು ಕೂಡ ತಮ್ಮ ವಿವರವಾದ ಮಾತುಗಳೊಂದಿಗೆ ನಮ್ಮೊಂದಿಗೆ ಹಂಚಿಕೊಂಡಂತಹ ಖ್ಯಾತ ಉದ್ಯಮಿಗಳಾದಂತಹ ಶ್ರೀ ಜಯರಾಮ ಶೇಖ ಅವರಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಕ್ಷಮಿಸಿ, ಇದೀಗ ಈ ಪತ್ರಿಕಾ ದಿನಾಚರಣೆಯ ಗೌರವವನ್ನು ಸ್ವೀಕರಿಸಿರುವಂತಹ ಹಿರಿಯ ಪತ್ರಿಕಾ ವಿತರಕರಾಗಿರುವಂತಹ ಶ್ರೀ ಇಸ್ಮಾಯಿಲ್ ದೇರ್ಲಕಟ್ಟೆಯವರು ಒಂದು ಎರಡು ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ಅನುಭವದ ಮಾತುಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಾನು 57 ವರ್ಷ ಆಗಿ 6 ತಿಂಗಳಾಯ್ತು ಅಂಗಡಿ ಮಾಡಿ ಒಂದು 12 ವರ್ಷ ಬೆಳ್ತಂಗಡಿ ಅಂಗಡಿಗೆ ಎರಡು ರೂಮಿಗೆ ಎರಡು ಪೆಪ್ಪಾಡಿಗೆ ತಿಂಗಳಿಗೆ ಆಮೇಲೆ 14 ವರ್ಷ ಅಲ್ಲ ಅಂಗಡಿ ಅದೇ ಆಮೇಲೆ ಬೇರೆ ಅಡ್ಡೆ ಬಂದ ಹಾಗೆ ಈಗ 50 ವರ್ಷ ಆಯ್ತು ನಾನು ವ್ಯಾಪಾರ ಮಾಡೋದು ಅಂಗಡಿ ಮಾಡೋದು 52 ವರ್ಷ ಆಗಿ 6 ತಿಂಗಳಾಯಿತು 6 ತಿಂಗಳು 16 ದಿನ ಆಯ್ತು ಇವತ್ತಿಗೆ ಆಗ ಬರೋದು ನಾನು ಅಲ್ಲಿ ಏಜೆಂಟ್ ಆಗಿದ್ದೆ ಅಲ್ಲಿ ಅಲ್ಲಿ ಮುಂದೆ ಬೆಳ್ತಂಗಡಿಯಲ್ಲಿ ಅಲ್ಲೇ ಇದು ಮಂದಿ ಮಾಡೋದು ಪತ್ರಿಕೆಗೆ ಫಸ್ಟಿಗೆ ಹಣ ಇಟ್ಟದ್ದು 70 ರೂಪಾಯಿ ಪೇಪರ್ಗೆ ಮಾರದ ಮಾರದ 10 ಪೈಸೆ ಉದಾಹರಣೆ 6 ಪೈಸೆ ನಾವು ಬರ್ತವಾಗಿದ್ದೆ 10 ಪೈಸೆ ಆಗ ಸಣ್ಣದಿತ್ತು ಉದಾಹರಣೆ ಒಂದು ತರಂಗ ಪತ್ರ ಇತ್ತು 10 ದರ್ಶನ 4 ಪೇಜ್ ಅಕ್ಷರ ಸಣ್ಣ ಸಣ್ಣ ಅಕ್ಷರ ಸಣ್ಣ ಅಕ್ಷರ ಸಣ್ಣ ಪಟ ಆಮೇಲೆ ಈಗ ಸುಮಾರು 5 ದಶಕಗಳ ಪತ್ರಿಕಾ ವಿತರಕರಾಗಿರುವಂತಹ ಶ್ರೀ ಇಸ್ಮಾಯಿಲ್ ದೇರ್ಲಕಟ್ಟೆ ಅವರು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಇದೀಗ ತಿಂಗಳ ಬೆಳಕು ಗೌರವ ಅತಿಥಿ ಕಾರ್ಯಕ್ರಮದ ಗೌರವವನ್ನು ಸ್ವೀಕರಿಸಿರುವಂತಹ ಶ್ರೀ ಸದಾಶಿವ ಉಳ್ಳಾಲ್ ಅವರಿಗಿಂತ ಮುಂಚೆ ಇಂದಿನ ಈ ಪತ್ರಿಕಾ ದಿನಾಚರಣೆಯ ಬಗ್ಗೆ ಶ್ರೀ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಶಶಿಧರ್ ಪೊಯ್ಯತ್ತ ಬೈಲ್ ಸರ್ ಅವರು ಒಂದೆರಡು ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಮೋಡ ಅಧ್ಯಕ್ಷರಾಗಿರುವಂತಹ ಸದಾಶಿವ ಉಳ್ಳಾಲ್ ಸರ್ ಅವರೇ, ಉದ್ಘಾಟನೆ ನೆರವೇರಿಸಿರುವಂತಹ ಜಯರಾಮ್ ಶೇಖ್ ಸರ್ ಅವರೇ, ಮತ್ತು ಇಡೀ ಪತ್ರಿಕೋದ್ಯಮದ ಜೀವಾಳವಾಗಿರುವಂತಹ ಒಂದು ವರ್ಗ ಅದು ಪತ್ರಿಕಾ ವಿತರಕರು, ನಮ್ಮ ಹೆಮ್ಮೆಯ ಪತ್ರಿಕಾ ವಿತರಕರಾಗಿರುವಂತಹ ಇಸ್ಮಾಯಿಲ್ ಸರ್ ಅವರೇ, ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ವಸಂತಣ್ಣ ಮಾತಾಡಬಾರದು, ನಮ್ಮವರು ಮಾತಾಡಬೇಕು. ಯಾಕೆ ಹೇಳಿದರೆ ಈ ಪ್ರೆಸ್ ಕ್ಲಬ್ಬಲ್ಲಿ ಆಗಿರುವಂತಹ ಈ ತಿಂಗಳ ಬೆಳಕಿನಂತಹ ಕಾರ್ಯಕ್ರಮಗಳು ಒಂದು ವರ್ಕ್ಶಾಪ್ ಥರ ಇರಬೇಕು, ಎಲ್ಲರೂ ಮಾತಾಡಲಿಕ್ಕೆ ಕಲಿಯಬೇಕು ಅನ್ನೋಂಥ ಉದ್ದೇಶದಿಂದ ನಮ್ಮವರೆಲ್ಲರೂ ಮಾತಾಡಿದ್ದೀರಿ. ಆದರೂ ಒಂದು ಚಿಕ್ಕ ಎರಡು ಮಾತುಗಳನ್ನು ಆಡಬೇಕು ಅನ್ನುವಂಥ ಆಸೆ. ಈಗ ಜಯರಾಮ್ ಶೇಖ್ ಅವರ ಜೀವನ ಅನುಭವವನ್ನು ಬಹುಶಃ ಅವರು ತುಂಬ ಶಾರ್ಟಾಗಿ ಹೇಳಿದ್ದಾರೆ, ಆಗ ನಾನು ತುಂಬ ಹೊತ್ತು ಅವ್ರ ಹತ್ರ ಮಾತಾಡುವಾಗ ತುಂಬ ಹೇರಳವಾದಂಥ ಅನುಭವ ಮತ್ತು ಆ ಜೀವನಾನುಭವ ನಮಗೆ ಪೂರ್ತಿಯಾಗಿ ಒಂದು ಸ್ಫೂರ್ತಿದಾಯಕವಾಗಿರುವಂತಹ ಒಂದು ಎಲ್ಲ ವಿಚಾರಗಳು ಅದರಲ್ಲಿತ್ತು. ಅವರು ತುಂಬ ವಿಚಾರಗಳನ್ನು ಹೇಳ್ತಾ ಇರೋ ಒಂದು ವಿಚಾರ ಈಗ ಮರೆತಿರ್ಬೋದು, ಅವರು ಪ್ರಾರಂಭದಲ್ಲಿ ಮಾಡಿರುವಂತಹ ವೃತ್ತಿ ಬಸ್ ಕಂಡಕ್ಟರ್. ಅವರಿಗಿದ್ದಂತಹ ಸಂಬಳ ತಿಂಗಳಿಗೆ 42 ರೂಪಾಯಿ. ಸೊ ಅವರು ಮಡಿಕೇರಿಗೆ ಹೋಗ್ತಾರೆ, ಅಲ್ಲಿ ಒಂದು ಬಸ್ ಕಂಪನಿಯಲ್ಲಿ ಕಂಡಕ್ಟರ್ ಆಗ್ತಾರೆ. ಅವರು 2 ತಿಂಗಳು ದುಡಿದ ನಂತರ 3ನೇ ತಿಂಗಳಿಗೆ ಆಗುವಾಗ ಅವರಿಗೆ ಮಂಗಳೂರಿಗೆ ಒಂದು ಅವಕಾಶಗಳು ಬಂದಾಗ ಇಲ್ಲಿ ಅವರು ಒಂದು ಬಸ್ಸಿನ ಶಂಕರ್ ವಿಠಲ್ ಬಸ್ಸಲ್ಲಿ ಭಾರತ ಬಸ್ಸಲ್ಲಿ ಕಂಡಕ್ಟರ್ ಆಗುವಾಗ ಇವರ 50 ರೂಪಾಯಿ ಕೊಟ್ಟ ಡೆಪಾಸಿಟು ಮತ್ತು 42 ರೂಪಾಯಿ ಸಂಬಳ ಬಾಕಿ ಆಗಿತ್ತಂತೆ. ಅದನ್ನು ತಕೊಳ್ಳಿಕ್ಕೆ ಆಗುವುದಿಲ್ಲ, ಹೆಂಗೆಲ್ಲ ಕೆಲಸ ಬಿಡ್ದು ಪೋತಾತ ಅಂತ ಅದನಿಗೆ ಕೋಪ ಇತ್ತಂತೆ. ಯಾವುದೋ ಒಂದು ಇವರ ಮೀಟಿಂಗಲ್ಲಿ
ಆ ದನಿ ಸಿಗ್ತಾರಂತೆ, ಇವರು ಒಂದು ಮಾತು ಅವ್ರ ಹತ್ರ ಕೇಳ್ತಾರಂತೆ, ಸರ್ ನಾನು ಕೊಟ್ಟ ಡೆಪಾಸಿಟ್ ಮತ್ತು ನನ್ನ ಒಂದು ತಿಂಗಳ ಸಂಬಳ ನೀವು ಕೊಡಲೇ ಇಲ್ಲಲ್ಲ ಅಂತ ದೊಡ್ಡ ಕಣ್ಣು ಮಾಡಿ ಇವರು ಮನೆಗೆ ಬಂದು 5 ದಿವಸದಲ್ಲಿ ಇವರಿಗೆ 92 ರೂಪಾಯಿ ಆ ಎಮ್ಒ ಬಂದಿದಂತೆ, ಮನಿ ಆರ್ಡರ್ ಬಂದಿದಂತೆ. ಎಂತಹ ಒಂದು ಜೀವನಾನುಭವ ನೋಡಿ. ಅಂತಹ ಒಬ್ಬ ವ್ಯಕ್ತಿ ಇವತ್ತು 35 ಬಸ್ಸುಗಳ ಒಡೆಯರು, ಜೊತೆಗೆ ಅವರ ಮಗನ ಬಗ್ಗೆ ನಮಗೆಲ್ಲರಿಗೂ ವಿಷಾದ ಇದೆ, ನೋವಿದೆ. ಅಂತಹ ಒಂದು ಸಾಧಕ ಸಂಸಾರ ಇವರದ್ದು. ಸೊ ಇಂಥವರನ್ನು ಇವತ್ತು ನಾವು ಅತಿಥಿಯಾಗಿ ಉದ್ಘಾಟನೆಗೆ ಕರೆದಿರುವುದು ನಮ್ಮ ಸುಯೋಗ ಅಂತ ಗ್ರಹಿಸ್ತೇವೆ. ಅವರು ಇದು ಭಾಗ್ಯ ಅಂತ ಹೇಳೋದು ಬೇಡ. ಅವರಿಗೆ ನಮ್ಮ ಈ ಪ್ರೆಸ್ ಕ್ಲಬ್ ಸದಾ ಆಭಾರಿಯಾಗಿರ್ತದೆ. ಪ್ರೆಸ್ ಕ್ಲಬ್ನ ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ನಮ್ಮ ಗೆಳೆಯರಾದಂಥ ಬಶೀರ್ ಕಲ್ಕಟ್ಟ ಅವರ ಮೂಲಕ ಅವರು ನಮ್ಮನ್ನು ಹರಸಿದ್ದಾರೆ. ಎರಡನೇ ವಿಚಾರ ಪತ್ರಿಕಾ ದಿನ. ಇಸ್ಮಾಯಿಲ್ ಸರ್ ಅವರ ಅನುಭವ, ನಾನು ಸುಮಾರು 30 ವರ್ಷಗಳ ಹಿಂದೆ ಒಂದು ಚಿಕ್ಕ ಗೂಡಿನಂಥ ಮನೆಯಲ್ಲಿ ದ್ಯಾರ್ಲಕಟ್ಟೆಯಲ್ಲಿ ಬದುಕ್ತಾ ಇರುವಾಗ ನಾನು ಅವರ ಸ್ಟಾಲಿಂದ ಪೇಪರನ್ನು ಕೊಂಡೋಗ್ತಿದ್ದೆ. ಅಂದಿಗೂ ಅದೇ ನಯ ವಿನಯ, ಈಗ ಕೂಡ ಅವರಿಗೆ ಮಾತು ಗದ್ಗದಿತರಾಗ್ತಾರೆ. ಯಾಕೆ ಹೇಳಿದರೆ ಆ ಕಾಲ ಹೇಗಿತ್ತು ನಿಮಗೆಲ್ಲರಿಗೂ ಗೊತ್ತಿದೆ. ಅವರು ಬಸ್ಸು, ಬಿಸಿಲು, ಮಳೆ, ಚಳಿ ಎಲ್ಲವನ್ನೂ ಮೀರಿ ಬೆಳಿಗ್ಗೆ 1:30 ಹೊತ್ತಿಗೆ ಎದ್ದು 5 ಗಂಟೆಗೆ ಪೇಪರ್ ಹಾಕುವಂಥ ಆ ಒಂದು ಸಂದರ್ಭಗಳನ್ನು ಅದನ್ನು ಎಣಿಸುವಾಗಲೇ ನಮಗೆ ಒಂದು ರೀತಿ 10 ಗಂಟೆಯ ಸಭೆಗೆ ಬರಲಿಕ್ಕೆ ಕಷ್ಟ ಆಗುವಂಥ ಈ ಕಾಲದಲ್ಲಿ ಒಂದು ರೀತಿ ಆಶ್ಚರ್ಯ ಆಗ್ತದೆ, ಹೇಗೆ ಸಾಧ್ಯ ಆಗ್ತಿತ್ತು ಅವರಿಗೆ ಅಂತ. ಅದು ಕೂಡ ಅವರು ಹೇಳ್ತಾ ಇದ್ದರು, ಮಹೇಶ್ ಬಸ್ ಇವರಿಗೆ ಜ್ಯೋತಿ ಬಸ್ ಇರುವಾಗ ಬಸ್ಸಿನ ಕಟ್ಟವನ್ನು ಬಿಸಾಡಿ ಹೋಗುವಂಥ ಪರಿಸ್ಥಿತಿ, ಅವರು ಅದನ್ನು ಪಿಕಪ್ ಮಾಡಿಕೊಳ್ಬೇಕು, 5 ಗಂಟೆಯ ಒಳಗಾಗಿ ಪೇಪರ್ ಹಾಕದಿದ್ದರೆ ಯಜಮಾನನ ಬೈಗುಳ ಬೇರೆ ಇತ್ತು. ಇಂಥ ಎಲ್ಲ ಸಂದರ್ಭದಲ್ಲಿ ಅವರು ಮಾಡಿರುವಂತಹ ಈ ಕೆಲಸಗಳು ನಾವು ಈಗ ಇವ ಪತ್ರಿಕಾ ಉದ್ಯಮ ಅಂತ ಹೇಳೋದು, ಪತ್ರಿಕಾ ಉದ್ಯಮ ಅಲ್ಲ ನಿಜವಾಗಿ, ಏನೇ ಇರಲಿ ಇದನ್ನೆಲ್ಲ ಜೀವನದಲ್ಲಿ ಅನುಭವಿಸಲಿಕ್ಕೆ ಅಂಥವರ ಸೇವೆ ಕಾರಣ ಆಗಿದೆ ಅಂತ ತುಂಬ ಕೃತಾರ್ಥತೆಯಿಂದ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಇನ್ನು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನಮ್ಮ ಈ ಒಂದು ಏನು ಕಲ್ಪನೆಗಳಿದೆ ತಿಂಗಳ ಬೆಳಕು ಮಂಗಳೂರಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ ಇರುವಂಥ ಗೌರವ ಅತಿಥಿಯ, ಅದು ಜಿಲ್ಲಾ ಮಟ್ಟದ್ದಾದರೆ ಅಥವಾ ಅವರು ಸ್ವಲ್ಪ ವಿಸ್ತಾರವಾದರೆ ತಾಲೂಕು ಮಟ್ಟದಲ್ಲಿ ಇರುವಂತಹ ಒಂದು ಸಾಧಕರನ್ನು ಪ್ರತಿ ತಿಂಗಳು ಗೌರವಿಸಬೇಕು ಅನ್ನುವಂತಹ ಒಂದು ಕಲ್ಪನೆಯಿಂದ ಮಾಡಿರುವಂತಹ ಕಾರ್ಯಕ್ರಮದ 3ನೇ ಅತಿಥಿಯಾಗಿ ಸದಾಶಿವಣ್ಣನನ್ನು ಕರೆಯುವಂಥ ಯೋಗ ಬಂದಿದೆ ಅಲ್ವಾ, ಅದೇ ನಮ್ಮ ಬಹಳ ದೊಡ್ಡ ಸಂತೋಷ. ತುಂಬ ಸಲ ನಾವು ಹೇಳಿದ್ದುಂಟು, ಅವರು ಬಹುಶಃ ಖಾದರ್ ಸರ್ ಇರುವ ತನಕ ಇಲ್ಲಿ ಬೇರೊಬ್ಬರಿಗೆ MLA ಆಗುವ ಚಾನ್ಸಸ್ಗಳು ಕಡಿಮೆ, ಆದರೂ ಕೂಡ ಒಂದು MLC ಸದಾಶಿವಣ್ಣ ಬರಬೇಕು ಅಂತೇಳಿ ನಾನು ತುಂಬ ಸಭೆಯಲ್ಲಿ ಹೇಳ್ತಾ ಇದ್ದೆ. ಬಟ್ ಆ ಹಂತ ಮುಂದೆ ಇರಬಹುದು. ಅದಕ್ಕಿಂತ ಮುಖ್ಯವಾಗಿ ಅವರಿಗೆ ಇಂತಹ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿದೆ ಈ ಪ್ರೆಸ್ ಕ್ಲಬ್ ಅತ್ಯಂತ ಸುವ್ಯವಸ್ಥಿತವಾಗಿ ಇರುವುದಕ್ಕೆ ಕಾರಣಕರ್ತರಾಗಿರುವಂತಹ ಸ್ಥಳೀಯ ಕ್ಷೇತ್ರದ MLA ಆಗಿರುವಂತಹ UT ಖಾದರ್ ಸರ್ ಅವರು ಕೂಡ ಅವರಿಗೆ ಈ ರೀತಿಯ ಒಂದು ಮನ್ನಣೆಯನ್ನು ನೀಡಿರುವುದಕ್ಕಾಗಿ ಬಹಳ ಸಂತೋಷದಿಂದ ಇಂದು ಅವರನ್ನು ಗೌರವ ಅತಿಥಿಯಾಗಿ ಈ ವೇದಿಕೆಯಲ್ಲಿ ನಿಮ್ಮ ಜೊತೆ ಸಂವಾದ ಮಾಡಿಸಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತಾ ಇದ್ದೇವೆ. ಮೂಡ ಅಂತ ಹೆಸರು ಕೇಳುವಾಗ ಒಂದು ರೀತಿಯ ಭಯ ಇದೆ. ಈಗ ನಾವೊಂದು 1 ತಿಂಗಳಿಂದ ಮೂಡ 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 ಕೇಳ್ತಾ ಇದ್ದೇವೆ. ಅಂತಹ ಮೂಡದ ಮಧ್ಯೆ ಒಂದು ಸಂಭಾವಿತರಾಗಿ ಮತ್ತು ಅತ್ಯಂತ ಪ್ರಾಮಾಣಿಕವಾದಂತಹ ಸೇವೆಯನ್ನು ಕೊಡುವಂತಹ ಆ ಒಂದು ಅವಕಾಶ ಸದಾಶಿವಣ್ಣನಿಗೆ ಸಿಕ್ಕಿದೆ. ಅವರು ಈ ಕಾರ್ಯಕ್ರಮದ ಸಂವಾದಕ್ಕೆ ಬಂದಿರುವುದಕ್ಕಾಗಿ ಮತ್ತು ಮುಂದೆ ನಮ್ಮ ಪ್ರೆಸ್ ಕ್ಲಬ್ನ ಡೇ ನಡೆಯುವಾಗ ಸದಾಶಿವ ಉಳ್ಳಾಲ್ ಅವರು ದೊಡ್ಡ ಮಟ್ಟದಲ್ಲಿ ನಿಮಗೆ ಸಹಕಾರ ಕೊಡಲಿಕ್ಕಿದ್ದಾರೆ ಅನ್ನೋ ಸಂತೋಷವನ್ನು ಹಂಚಿಕೊಳ್ಳುತ್ತಾ ಈಗ ಸದಾಶಿವಣ್ಣನವರ ಸಂವಾದಕ್ಕಾಗಿ ಮಾತಾಡ್ತೇವೆ. ಕೊನೆಗೆ ಅಧ್ಯಕ್ಷರು ಮಾತಾಡ್ತಾರೆ. ಪತ್ರಕರ್ತರ ಕಾರ್ಯನಿರ್ವಹಿಸುವ ಪತ್ರಕರ್ತರ ಸಂಘದ ಉಳ್ಳಾಲ ತಾಲೂಕು ಘಟಕದ ಮತ್ತು ಉಳ್ಳಾಲ ಪ್ರೆಸ್ ಕ್ಲಬ್ನ ವತಿಯಿಂದ ಜಂಟಿಯಾಗಿ ನಡೆಯತಕ್ಕಂಥ ತಿಂಗಳ ಬೆಳಕು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದಂಥ ನನ್ನ ಆತ್ಮೀಯರು, ಹಿರಿಯವರು, ಸುಮಾರು 45 ವರ್ಷಗಳಿಂದ ಒಡನಾಟಿಯಾಗಿದ್ದಂಥ ಸನ್ಮಾನ್ಯ ಜಯರಾಮ್ ಶೇಖರ್ ಅವರೇ, ಅದೇ ರೀತಿ ಇನ್ನೋರ್ವ ಗೌರವಿಸಲ್ಪಟ್ಟಂಥ ಅತಿಥಿಯಾದಂಥ ಸನ್ಮಾನ್ಯ ಇಸ್ಮಾಯಿಲ್ರವರೇ, ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ವಸಂತ್ರವರೇ, ಅದೇ ರೀತಿ ಇನ್ನೋರ್ವ ಪದಾಧಿಕಾರಿ ಪ್ರಧಾನ ಕಾರ್ಯದರ್ಶಿಯಾದಂಥ ಸನ್ಮಾನ್ಯ ನಮ್ಮ ಶಶಿಧರ ಪೊಯ್ಯತ್ತು ಬೈಲ್ರವರೇ, ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಭಾಳ ಸಂತೋಷಪಟ್ಟು ಬಂದಿದ್ದೇನೆ. ನಿಜವಾಗಿಯೂ ನಾನು ಇವತ್ತು ಅನೇಕ ಕಾರ್ಯಕ್ರಮಗಳು ಇದ್ದರೂ ಕೂಡ ನಾನು ಇದಕ್ಕೆ ತಪ್ಪಿಸಬಾರದು ಎಂಬ ದೃಷ್ಟಿಯಲ್ಲಿ ಪತ್ರಕರ್ತರ ಮತ್ತು ದೃಶ್ಯ ಮಾಧ್ಯಮದವರ ಮೇಲೆ ಇರುವಂಥ ಪ್ರೀತಿಯಿಂದ ಇವತ್ತು ಬಂದಿದ್ದೇನೆ. 12 ಗಂಟೆಗೆ ನನ್ನದು DCC Bank ಬೋರ್ಡ್ ಮೀಟಿಂಗ್ ನಡೀತಾ ಇದೆ. ಬೆಳಿಗ್ಗೆ ಒಂದು ಕಾರ್ಯಕ್ರಮ ಸ್ಕೂಲಿದ್ದಾಗಿ ಬಂದೆ. ಮತ್ತೆ 12:30 DCC ಮೀಟಿಂಗ್ ಇತ್ತು. ಹರೀಶ್ ಕುಮಾರ್ಗೆ ಫೋನ್ ಮಾಡಿ ಹೇಳಿದೆ ನಾನು ಸ್ವಲ್ಪ ಲೇಟಾಗಿ ಬರ್ತೇನೆ ಅಂತ. ಇನ್ನು ಮತ್ತೆ 3 ಗಂಟೆ ಕಾರ್ಯ, ಅದಕ್ಕೆ ನಾನು ಇಲ್ಲೊಂದು ಇದಕ್ಕೆ ಹಾಜರಾಗಲೇಬೇಕು ಎಂದು ಬಂದಿದ್ದೇನೆ. ಭಾಳ ಸಂತೋಷ ಆಗ್ತಾ ಇದೆ. ನನಗೂ ಪತ್ರಕರ್ತರಿಗೂ ಭಾಳಷ್ಟು ಒಡನಾಟ. ಸುಮಾರು 40 ವರ್ಷಗಳಿಂದ ನಾನು ಪತ್ರಕರ್ತರು ಅನೇಕ ನಮ್ಮ ಸ್ನೇಹಿತರು ಇದ್ದಾರೆ.
ನಾನು ಎನ್ ಎಸ್ ಯುಯ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಹೈಕೋರ್ಟ್ ಜಡ್ಜಾಗಿ ನಿವೃತ್ತರಾದಂಥ ಪ್ರಕಾಶ್ ರವರು ಜಿಲ್ಲಾಧ್ಯಕ್ಷರಾಗಿದ್ದರು. ಆ ಮುಂದಿನ ಕಾಲದಲ್ಲಿ ನಮಗೆ ಪಬ್ಲಿಸಿಟಿ ಇರಲಿಲ್ಲ, ಭಾಳ ಕಡಿಮೆ ಪಬ್ಲಿಸಿಟಿ. ಆವತ್ತು ನಾನು ಇಲ್ಲಿಂದ ಮಂಗಳೂರಿಂದ ಉಡುಪಿಗೆ ಮಣಿಪಾಲಕ್ಕೆ ಹೋಗಿ ಬಣ್ಣಂಜೆ ರಾಮಾಚಾರ್ಯರನ್ನು ಭೇಟಿ ಹಾಕ್ಕೊಂಡು, ಬಣ್ಣಂಜೆ ಗೋವಿಂದಾಚಾರ್ಯರನ್ನು ಭೇಟಿ ಹಾಕ್ಕೊಂಡು, ಅವತ್ತಿಂದ ಆ ಉದಯವನಿಯ ಮಂಗಳೂರು ಪ್ರತಿನಿಧಿ ಮಯ್ಯ ಅಂತ ಇದ್ದರು ಅವ್ರ ಜೊತೆ, ಅದೇ ರೀತಿ ನರಸಿಂಹರಾವ್ ಇದ್ದರು ಹಿಂಡು ಅಲ್ಲಿ, ಅದೇ ರೀತಿ ವರ್ಡಸೆಯವರು ಮುಂಗಾರಲ್ಲಿದ್ದರು. ಆಮೇಲೆ ನಮ್ಮ ಅನೇಕ ಪ್ರತಿನಿಧಿಗಳೊಟ್ಟಿಗೆ ಭಾಳ ಎನ್ ಆರ್ ಉಭಯರವರಿದ್ದರು, ಎಲ್ಲರ ಜೊತೆ ಕೂಡ ನಾನು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ದೇನೆ. ಅವತ್ತಿನಿಂದ ಇವತ್ತಿನವರೆಗೂ ಮನೋಹರ್ ಪ್ರಸಾದ್ ಇರಲಿ, ಅನೇಕ ಪತ್ರಿಕಾ ದೃಶ್ಯ ಮಾಧ್ಯಮದ ಎಲ್ಲರೂ ನಮ್ಮ ಸ್ನೇಹಿತರಿದ್ದರು. ಭಾಳ ಒಳ್ಳೆಯ ಮಹತ್ವವನ್ನು ಕೊಟ್ಟು ನಮ್ಮ ಹುಡುಗರ ವಿದ್ಯಾರ್ಥಿ ಜೀವನದ ಕೆಲಸಗಳ ಬಗ್ಗೆ, ಪ್ರತಿಭಟನೆಗಳ ಬಗ್ಗೆ ನಮಗೆ ಭಾಳಷ್ಟು ಪತ್ರಿಕಾ ಪ್ರಕಟಣೆಗಳನ್ನು ಕೊಟ್ಟು ಮಹತ್ವ ಕೊಟ್ಟು ಅದನ್ನು ವಿಸ್ತರಿಸಿ ಜನರಿಗೆ ತಿಳಿಸುವಂಥ ರೀತಿ ನಮ್ಮ ಕಾಲೇಜು ಮಟ್ಟದಲ್ಲಿ, ನಾನು ಬಿ ಎ ಮುಗಿಸಿ ಎಮ್ ಎ ಮುಗಿಸಿ ಎಲ್ ಎಲ್ ಬಿ ಎಸ್ ಡಿ ಎಂ ಲಾ ಕಾಲೇಜಲ್ಲಿ ಓದುವಾಗ ಕೂಡ ನಾನು ಆವಾಗಲೇ ಜಯರಾಮ್ ಚಕ್ರ ಆತ್ಮೀಯರಾಗಿದ್ದೇನೆ. ಇವರದ ಮೈದಾನ ಕ್ರಾಸ್ ರೋಡಲ್ಲಿ ಒಳಗಡೆ ಒಂದು ಸಣ್ಣ ಕಚೇರಿ ಇತ್ತು ಅಂದಿನ ಕಾಲದಲ್ಲಿ, ಈಗಲೂ ಬಹುಶಃ ಇರ್ಬೋದು ಅದು ಕಚೇರಿ. ಆ ಕಚೇರಿಗೆ ಹೋಗಿ ನಾವು ಭೇಟಿ ಹಾಕ್ಕೊಂಡು ಮಾತಾಡ್ಕೊಳ್ತೀವಿ. ಆವತ್ತಿನ ಕಾಲದಲ್ಲಿ ಕೂಡ ಜಯರಾಮ್ ಚಕ್ರ ಅವರು ಎಲ್ಲ ನಮ್ಮನ್ನೆಲ್ಲ ಹುರಿದುಂಬಿಸಿ ಬೇಕಾದಂಥ ಸಹಾಯ ಮಾಡಿದಂಥ ವ್ಯಕ್ತಿ. ಸೊ ಇವತ್ತು ಅವರಿಂದ ನಾವು ಸನ್ಮಾನ ಸ್ವೀಕರಿಸುವಂಥ ಆ ಭಾಗ್ಯ ಕೂಡ ದೊರಕಿದೆ. ಅದು ನಿಮ್ಮ ಪತ್ರಿಕಾ ಪ್ರತಿನಿಧಿ ಈ ಉಳ್ಳಾಲ ಘಟಕದ ವತಿಯಿಂದ ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆಪಟ್ಟು, ನಮ್ಮಿಂದ ಏನು ಸಾಧ್ಯವಿದೆಯೋ ಅದನ್ನು ಖಂಡಿತವಾಗಿ ನಾನು ಪತ್ರಿಕಾ ಪ್ರತಿನಿಧಿಗಳಲ್ಲಿ ನಾನು ಯಾವಾಗಲೂ ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಿಗೆ ಕೂಡ ನನ್ನಿಂದ ಸಾಧ್ಯವಾದಷ್ಟು ಈ ಪತ್ರಿಕಾ ಭವನಕ್ಕೆ ಅಥವಾ ಏನಾದರೂ ಸಹಾಯ ಮಾಡಲಿಕ್ಕಿದ್ರೆ ಖಂಡಿತ ಮಾಡ್ತೇನೆ. ಆಮೇಲೆ ಮೂಡದ ಬಗ್ಗೆ ನಮ್ಮ ಸ್ನೇಹಿತರು ಭಾಳ ಹೇಳಿದರು, ಕೆಲವೊಂದು ಸಂದರ್ಭದಲ್ಲಿ ಮೂಡ ಅಂತ ಹೇಳಿದರೆ ಸ್ವಲ್ಪ ಹೆದರಿಕೆ ಆಗ್ತದಂತೆ. ನಿಜವಾಗಿ ಭಯದ ವಾತಾವರಣ ಏನಿಲ್ಲ. ಅಲ್ಲಿ ಏನಾಗಿದೆ ಅಂದರೆ, ಒಂದು ಕಡೆ ಇಲ್ಲೇ ಒಂದು ಮೈಸೂರಲ್ಲಿ ಒಂದು ಆಗಿದೆ ಅಂತ ಹೇಳಿಕೊಂಡು ಅದನ್ನು ಮೂಡ ಅಂತ ಹೇಳಿದ್ಕೊಂಡು ಎಲ್ಲದಕ್ಕೂ ಮೂಡ ಮೂಡ ಅಂತ ಹೇಳಿಕೊಂಡು ಇದು ಮಾಡುವಂಥದ್ದು ಅಷ್ಟು ಸಮಂಜಸವಲ್ಲ. ನಾನು ನನ್ನ ಮೊದಲಿನ ಅವಧಿಯಲ್ಲಿ ಜಾತಕೊಳ್ಳುವ ಮೊದಲು ಯಾವುದೋ ಒಂದು ಇನ್ಸಿಡೆಂಟ್ ಆಗಿತ್ತು, ಯಾವುದೋ ಒಬ್ಬ ಅಧಿಕಾರಿ ತಪ್ಪು ಮಾಡಿದ, ಅವ ಮಾಡಿದ ತಪ್ಪು ಕೂಡ ಅಂಥದ್ದೇ, ಆದರೆ ಅವ್ನು ಮಾಡಬಾರ್ದಿತ್ತು ತಪ್ಪು ಮಾಡಿದ್ದಾರೆ. ಈ ಜನ ಯಾರು ಮಾಡಿದ್ದಾರೆ ಅವರದ್ದು ಕೂಡ ತಪ್ಪೇ. ಅಲ್ಲಿ ಅವರು ತಪ್ಪು ಮಾಡಿಕೊಂಡು ಸರ್ಕಾರಕ್ಕೆ ದೋಕ ಮಾಡಿಕೊಂಡು ಅವರ ಬೇಲಿ ಬೇಯಿಸ್ಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ಈ ಅಧಿಕಾರಿ ಡಿಮಾಂಡ್ ಮಾಡಿ ಏನೋ ಇವರಲ್ಲಿ ಲೋಕಾಯುಕ್ತದಲ್ಲಿ ಸಿಕ್ಕಾಕೊಟ್ರೆ ಇವತ್ತು ಪಾಪ ಮನೆಗೆ ಹೋಗುವಂಥ ಪರಿಸ್ಥಿತಿ ಆಗಿದೆ. ಅದು ತಪ್ಪು ಮಾಡಿದ್ರೆ ಅವ್ನು ತಪ್ಪು, ಅದಕ್ಕೆ ನಾನು ಇದು ಮಾಡಿದ್ರು. ಅದರ ನಂತರ ಮೂಡದಲ್ಲಿ ಯಾವುದೇ ಕಡತಗಳಿದ್ದರೆ ನಾನು ಚಾರ್ಜ್ ತೆಕ್ಕೊಳ್ಳೋ ಮಾರ್ಚ್ 1ನೇ ತಾರೀಕಿಗೆ ಚಾರ್ಜ್ ತೆಕ್ಕೊಂಡಿದ್ದೇನೆ. 600 ಚಿಲ್ಲರೆ ಕಡತಗಳಿತ್ತು. ಇಮ್ಮಿಡಿಯೇಟಾಗಿ ಬೋರ್ಡ್ ಮೀಟಿಂಗ್ ಎರಡೆರಡು ಸಲ ಕರೆದು ಎಮ್ ಎಲ್ ಸಿಗಳು ಸಹಕಾರ ಮಾಡಿದ್ದಾರೆ, ವೇದವಾಸ ಕಾಮತರು ಸಹಕಾರ ಮಾಡಿದ್ದಾರೆ, ಎಮ್ ಎಲ್ ಎಗಳು ಕೂಡ ಅದರ ಕಮಿಟಿ ಮೆಂಬರ್ಸ್ ಇರ್ತಾರೆ, ಖಾದರ್ ಸಾಹೇಬರು ಕಮಿಟಿ ಮೆಂಬರೇ, ಅವರೆಲ್ಲರನ್ನು ಕರೆಸಿಕೊಂಡು ಮೀಟಿಂಗ್ ಮಾಡಿಕೊಂಡು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಂಡು ಸುಮಾರು 600 ಕಡತಗಳನ್ನು ಕೂಡ ನಾವು ಡಿಸ್ಪೋಸ್ ಮಾಡಿದ್ದೇವೆ. ಇಮ್ಮಿಡಿಯೇಟಾಗಿ ಅಧಿಕಾರಿ ಕೂಡ ಹಾಗೆ ನಿಷ್ಠಾವಂತ ಒಬ್ಬ ಲೇಡಿ ಮಹಿಳಾಧಿಕಾರಿ ಬಂದಿದ್ದಾರೆ. ಅವರು ಅಷ್ಟು ಅಚ್ಚುಕಟ್ಟಾಗಿ ಕಾನೂನಿಗೆ ವಿರುದ್ಧವಾಗಿ ಮಾಡೋದಿಲ್ಲ, ಕಾನೂನು ಪ್ರಕಾರ ಇದ್ದ ಫೈಲ್ಸ್ಗಳನ್ನೆಲ್ಲ ನಾವು ಡಿಸ್ಪೋಸ್ ಮಾಡಿದ್ದೇವೆ, ಯಾರಿಗೂ ತೊಂದರೆ ಕೊಡಲಿಕ್ಕೆ ಹೋಗಲಿಲ್ಲ. ಅದು ನನ್ನ ಚೇಂಬರಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ ಶುರು ಆದರೆ ಸಾಯಂಕಾಲ 6 ಗಂಟೆ ತನಕ ಎಲ್ಲರೂ ಬರ್ತಾರೆ ಅವರವರ ಸಮಸ್ಯೆಗಳಿಗೆ. ಕರೆದು ಕರೆದು ನಾವು ಅದನ್ನು ಫೈಲ್ಸ್ ಡಿಸ್ಪೋಸ್ ಮಾಡುವಂಥ ಕೆಲಸ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಮೂಡಕ್ಕೆ ಆ ಕೆಟ್ಟ ಹೆಸರು ಬರಬಾರ್ದು ಎಂಬ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದಲ್ಲದೆ ಈಗಾಗಲೇ ಸುಮಾರು 28-29 ಕೆರೆಗಳನ್ನು ಅಭಿವೃದ್ಧಿಪಡಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ನಮ್ಮ ಇಲ್ಲಿ ಪಕ್ಕದಲ್ಲಿ ಸೋಮೇಶ್ವರದ ದೇವಸ್ಥಾನದ ಕೆರೆ ಇದೆ, ಅದಕ್ಕೆ ಫೌಂಟೇನ್ ಲೈಟ್ಸ್ ಅಳವಡಿಸಿಕೊಂಡು ಬೇರೆ ಉತ್ತಮ ರೀತಿಯಲ್ಲಿ ಒಂದು ಕೆರೆ ಮಾಡಬೇಕು, ಅದನ್ನು ಅಭಿವೃದ್ಧಿಪಡಿಸಬೇಕೆಂಬ ದೃಷ್ಟಿಯಲ್ಲಿ ಇಟ್ಕೊಂಡು ಈಗಾಗಲೇ ಸರ್ವೆ ಕೂಡ ಆಗಿದೆ. ಅದಲ್ಲದೆ ಉಳ್ಳಾಳದಲ್ಲಿ ಉಳ್ಳಾಳ ಅಪ್ಪಕ್ಕ ಸರ್ಕಲ್ ಮುಂದೆ ಹೋಗಬೇಕಾದ್ರೆ ಫಸ್ಟ್ ಒಳ್ಳೆಯದಾದಂಥ ಬೀಚ್ ಸೈಡಲ್ಲಿ ಒಂದು ದೊಡ್ಡದಾದಂಥ ಪಾರ್ಕ್ ಮಾಡಲಿಕ್ಕೆ ನಮ್ಮ ಶಾಸಕರದ್ದು ಪ್ರಸ್ತುತ ವಿಧಾನಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರ ಕೋರಿಕೆ ಇದು ಕೂಡ ಇದೆ, ಆದೇಶ ಇದೆ. ಅದರ ಪ್ರಕಾರ ಅಲ್ಲಿ ಕೂಡ ಒಂದು ಒಳ್ಳೆಯ ವ್ಯವಸ್ಥೆ ಆಗ್ತದೆ. ಅದಲ್ಲದೆ ಪಕ್ಕದ ಕೊನಾಜೆಯಲ್ಲಿ ಈಗ ಲೇಔಟನ್ನು ಮಾಡಿದ್ದೇವೆ, ಅಲ್ಲಿ ಸುಮಾರು 146 ನಿವೇಶನಗಳನ್ನು ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಅದಕ್ಕೆ ಬೇಕಾದಂಥ ಡ್ರೈನೇಜ್ ವ್ಯವಸ್ಥೆ, ಪೈಪ್ಲೈನ್ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು 146 ಸೈಟ್ಗಳನ್ನು ಕೊನಾಜೆಯಲ್ಲಿ ಕೊಡ್ತಾ ಇದ್ದೇವೆ. ಅದೇ ರೀತಿ ಕುಂಜತ್ ಬೈಲಲ್ಲಿ 146 ಸೈಟ್ಗಳನ್ನು ಕೊಡ್ತಾ ಇದ್ದೇವೆ. ಮತ್ತು ನಮ್ಮ ಚೇಲರಲ್ಲಿ 790 ಸೈಟ್ಗಳನ್ನು ಮೂಡದ ವತಿಯಿಂದ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ಎಲ್ಲ ರೆಡಿ ಆಗ್ತಾ ಇದೆ. ಅದು ಅಲ್ಲದೆ ಮುಲ್ಕಿಯಿಂದ ತಲಪಾಡಿ ಬಾರ್ಡರ್ ತನಕ ನಮ್ಮ ಅವಧಿಯಲ್ಲಿ ಒಂದು ಬೀಚ್ ರಸ್ತೆ ಆಗಬೇಕು ಅಂತ ಒಂದು ಆದೇಶ, ಇದನ್ನು ಚಿಂತನೆಯನ್ನು ಇಟ್ಕೊಂಡಿದ್ದೇವೆ. ಈಗಾಗಲೇ ಸರ್ವೆ ಆಗಿದೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಕೂಡ ಆಗಿದೆ, ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗ್ತಾ ಇದೆ. ಅದನ್ನು ಕೂಡ ಖಂಡಿತವಾಗಿ ನಾವು ಮುಲ್ಕಿಯಿಂದ ತಲಪಾಡಿ ಬಾರ್ಡರ್ ತನಕ ಬೀಚ್ ರಸ್ತೆ ಉದ್ದಕ್ಕೂ ರಸ್ತೆ ಬರುವಂಥ ವ್ಯವಸ್ಥೆ ಆಗ್ತದೆ. ಈ ದೃಷ್ಟಿಯಲ್ಲಿ ನಿಮ್ಮೆಲ್ಲರ ಸಹಕಾರ, ಎಲ್ಲದಕ್ಕೂ ಪತ್ರಕರ್ತರ ಸಹಕಾರ ಮುಖ್ಯ, ಬೇಕೇ ಬೇಕು. ನಿಮ್ಮ ಸಹಕಾರ ಇದ್ದರೆ ಊರಿನ ಜನರ ಸಹಕಾರ ಪಡ್ಕೊಂಡು ನಾವು ಅಧಿಕಾರಿಗಳ ವರ್ಗದವ್ರದ್ದು ಮಂತ್ರಿಮಂಡಲ ಎಲ್ಲದಕ್ಕೂ ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ಈ ಒಂದು ಅವಕಾಶ ನನಗೆ ಮಾಡಿಕೊಟ್ಟಿದ್ದಾರೆ.
ನನ್ನ ರಾಜಕೀಯ ಜೀವನ 46 ವರ್ಷಗಳಿಂದ ರಾಜಕೀಯ ಜೀವನದಿದೆ. ಎನ್ ಎಸ್ ಐಯಲ್ಲಿ ಸ್ಟಾರ್ಟ್ ಆಗಿ ಇವತ್ತಿಗೆ 46 ವರ್ಷ ದಾಟಿದೆ. 46 ವರ್ಷಗಳಿಂದ ರಾಜಕೀಯದಲ್ಲಿ ಯಾವತ್ತೂ ನಾನು ಸರ್ಕಾರ ಇರಲಿ ಇಲ್ಲದಿರಲಿ, ಅಧಿಕಾರ ಇರಲಿ ಇಲ್ಲದಿರಲಿ, ಯಾವತ್ತೂ ಆಚೆಚೆ ವಾಲಿದವಲ್ಲ. ಒಂದೇ ಕಡೆ ಇದ್ದುಕೊಂಡು ಇವತ್ತಿನವರೆಗೆ ಜೀವನ ನಡೆಸಿಕೊಂಡು ಬಂದಿದ್ದೇನೆ. ರಾಜಕೀಯದಲ್ಲಿ ಕಪ್ಪು ಚುಕ್ಕೆ ಬೆರಳು ತೋರಿಸುವಂಥ ಕೆಲಸ ಕೂಡ ಮಾಡಿಲ್ಲ. ಅವತ್ತು ನಾನು ಮಂಡಲ ಪ್ರಧಾನ ಆಗಿರಬೇಕಾದ್ರೆ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಇವತ್ತು 187 ಫ್ಯಾಮಿಲಿಗಳಿಗೆ 5-5 ಸಂಸತ್ ಸ್ಥಳ ಕೊಟ್ಟು ಮನೆ ಕಟ್ಟಿಕೊಟ್ಟಿದ್ದೇನೆ. 187 ಫ್ಯಾಮಿಲಿಗಳಿಗೆ ಕುಂಪಲದ ಆಶ್ರಯ ಕೊಲೆ ಮಾಡಿದ್ದೆ, ಅದು ನಾನೇ ಮಾಡಿಕೊಟ್ಟದ್ದು. ಅವತ್ತಿನಿಂದ ಬಿಟ್ಟು ಇವತ್ತಿನವರೆಗೆ ನಾನೇ ಅವಾಗ ಮಾಡಿಕೊಟ್ಟಿದ್ದ. ಅದು ನಂತರ ಒಂದೇ ಒಂದು ಸೈಟ್ ಕೂಡ ಸೋಮೇಶ್ವರ ಪುರಸಭೆಯಲ್ಲಿ ಯಾರಿಗೂ ಮಂಜೂರಾಗಲಿಲ್ಲ. ನಮ್ಮಿಂದ ಆಗುವಂಥ ಪ್ರಯತ್ನ ಮಾಡ್ತೇವೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸಹಕಾರ, ನಿಮ್ಮೆಲ್ಲರ ಸಹಕಾರ ಇರಲಿ, ಮೂಡಕ್ಕೆ ಕೂಡ ಒಳ್ಳೆಯ ಹೆಸರು ಬರಲಿ, ಸಂಬಂಧ ಅಧಿಕಾರಿಗಳನ್ನು ಕೂಡ ಒಳ್ಳೆಯ ಅಧಿಕಾರಿಗಳನ್ನು ಈಗ ತಂದಿದ್ದೇವೆ. ನಾವು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತೇವೆ. ಮತ್ತು ಇನ್ನು ಕೆಲವು ಅಪಪ್ರಚಾರಗಳು ನಡೀತಾ ಇರ್ತದೆ, ಅದಕ್ಕೆಲ್ಲ ಕಾರಣ ನಾನು ಇದರಲ್ಲಿ ಹೇಳಲಿಕ್ಕೆ ಬಯಸೋದಿಲ್ಲ. ಅದಕ್ಕೆ ಅದರದ್ದೇ ಆದಂಥ ಗಿರಾಕಿಗಳು ಇರ್ತಾರೆ, ಮಿಡ್ಲ್ ಮ್ಯಾನ್ಸ್ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಅವರ ಕೆಲಸಕ್ಕೆ ಯಾರನ್ನ ಪಬ್ಲಿಕ್ಕಿಂದ ಹಣ ಕಲೆಕ್ಟ್ ಮಾಡಿಕೊಂಡು ಅದು ಅಲ್ಲಿ ಕೊಡಲಿಕ್ಕೆ ಇಲ್ಲಿ ಕೊಡಲಿಕ್ಕೆ ಅವ್ರಿಗೆ ಕೊಡಲಿಕ್ಕಿಂತ ಸುಮ್ಮನೆ ಅಪಪ್ರಚಾರ ಮಾಡಿಕೊಂಡು ಕಲೆಕ್ಟ್ ಮಾಡಿಕೊಂಡು ಈ ವ್ಯವಸ್ಥೆ ಮಾಡುವಂಥದ್ದು ಇದೆ. ಅವರ ಬೆಲೆ ಬೇಯಿಸ್ಕೊಡ್ಲಿಕ್ಕೆ ಡಬಲ್ ಜನರಿಂದ ವಸೂಲು ಮಾಡಿಕೊಂಡು ಮೂಡಕ್ಕೆ ಕೆಟ್ಟ ಹೆಸರು ಬರುವಂಥದ್ದು ಅದು ಅಲ್ಲ. ಮೂಡದಲ್ಲಿ ಅಂಥದ್ದೇನು ವ್ಯವಹಾರ ನಡೆಯುವುದಿಲ್ಲ ಮುಂದಿನ ದಿನಗಳಲ್ಲಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಅದು ಅಲ್ಲದೆ ಇನ್ನೊಂದು ಏನಾಗಿದೆ ಅಂದರೆ 9-11 ಅಂತ ಇದೆ. ಈಗ ಗ್ರಾಮಾಂತರ ಪ್ರದೇಶದಲ್ಲಿ ನೀವು ಕೋಟೆಕಾರ ಅಥವಾ ಬೇರೆ ತಲಪಾಡಿಯ ಇಲ್ಲಿ ದೇರ್ಲ ಮಂಜಿನಾಡಿ ಆ ಕಡೆ ಮುಂದೆ ಹೋದರೆ ಮುಡಿಪು ಇರ ಬಂಟ್ವಾಳ ತಾಲೂಕು ಬೆಳ್ತಂಗಡಿಯಲ್ಲಿ ಹೋದರೂ 9-11 ಆಗಬೇಕಾದ್ರೆ ಮೂಡಕ್ಕೆ ಅಂತ ಇದೆ. ಅದು ನಿಜವಾಗಿ ಮೂಡದ್ದಲ್ಲ, ಮೂಡದ ತಪ್ಪಲ್ಲ, ಮೂಡಕ್ಕೇನು ಬರೋದಿಲ್ಲ ಅದು. ಅದು ಗ್ರಾಮಾಂತರ ಯೋಜನಾ ಪ್ರಾಧಿಕಾರ ಅಂತ ಒಂದು ಬೇರೆ ಇದೆ, ಅದು ಇರುವುದು ಮಾತ್ರ ಮೂಡದ ಕಚೇರಿ ಮೇಲ್ಗಡೆ ಇರುವಂಥದ್ದು. ಜನರಿಗೆ ಏನಾಗಿದೆ, ಮೊನ್ನೆ ಹಳೆ ಅಂಗಡಿ ಎಲ್ಲ ಸ್ಟ್ರೈಕ್ ಮಾಡಿದ್ರೆ ಮೂಡಕ್ಕೆ ದೂರೋದು, ಇನ್ನೊಂದು ಕಡೆ ಎಲ್ಲ ಸ್ಟ್ರೈಕ್ ಮಾಡಿದ್ರೆ ಮೂಡ ಒಂದು ದೂರೋದು. ಮೂಡಕ್ಕೆ ಅದಕ್ಕೆ ಸಂಬಂಧ ಇಲ್ಲ, ಅದರ ಇಲಾಖೆಯೇ ಬೇರೆ. ಅದರಿಂದ ಅದು ಜನರಿಗೆ ಕೂಡ ಅದು ತಿಳುವಳಿಕೆ ಹುಟ್ಟಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಮೂಡ ಅಂದರೆ ಅದರ ಆಡಳಿತ ಬೇರೆ, ಈ ಗ್ರಾಮಾಂತರ ಇದರದ್ದು ಇದು ವ್ಯವಸ್ಥೆ ಬೇರೆಯೇ, ಅದು ಅದು ಬೇರೆ, ಅದು ಕಚೇರಿ ಇರುವಂಥದ್ದು. ಮೂಡಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಅದು ಕಚೇರಿ ಮಾತ್ರ ಮೂಡದ ಕಟ್ಟಡದಲ್ಲಿ, ಅವರಿಗೆ ಮೂಡ ಬಾಡಿಗೆ ಕೊಟ್ಟಿದೆ ಕಚೇರಿಯನ್ನು ಅಷ್ಟೇ. ಅದಲ್ಲದೆ ಬೇರೆ ವ್ಯವಹಾರದಲ್ಲಿ ಅದರಲ್ಲೇನು ಮೂಡಕ್ಕೆ ಇಲ್ಲ ಅಂತ ತಮ್ಮ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಬೇಡಿಕೊಂಡು ಹೆಚ್ಚಿಸಿಕೊಂಡು ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ಯೋಜನೆಗಳೇನು? ಮೂರು ಪ್ರಾಜೆಕ್ಟ್ಗಳನ್ನು ಮಾಡಿದ್ದೇವೆ, ರೆಡಿ ಆಗ್ತಾ ಇದೆ. ಕೊನಾಜಿಂದು ಆದಷ್ಟು ಬೇಗ ಆಗ್ತದೆ. ಈಗ ಆಲ್ರೆಡಿ ಆಯ್ತು ಅದು. 142 ಸೈಟ್ಗಳನ್ನು ಅಲ್ಲಿ ಕೊಡ್ತಾ ಇದ್ದೇವೆ. ಆಮೇಲೆ ಕೆರೆಗಳನ್ನು ಎಲ್ಲ ಟೆಂಪಲ್ ವಠಾರದಲ್ಲಿರಲಿ ಅಥವಾ ಮಾಸ್ಕ್ ವಠಾರದಲ್ಲಿ, ಮಸೀದಿ ವಠಾರದಲ್ಲಿರಲಿ, ಇಲ್ಲಿ ಇದ್ದರೂ ಕೂಡ ಆ ಕೆರೆಗಳನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡಿದ್ದೇವೆ. ನಿನ್ನೆ ತಾನೇ ಉಳ್ಳಾಳ ಉಳಿಯ ದೇವಸ್ಥಾನದ ಕೆರೆಯನ್ನು ಉದ್ಘಾಟನೆ ಮಾಡಿದ್ದೇನೆ, ಪುನರ್ ನಿರ್ಮಾಣ ಮಾಡಿಕೊಂಡು ಅದಕ್ಕೆ 67 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಆ ಇದನ್ನು ಕೆರೆಯನ್ನು ಮಾಡಿದ್ದೇವೆ. ಅದೇ ರೀತಿಯ ಮುಕ್ಕಚೇರಿ ಒಂದು ಮಸೀದಿ ಇದೊಂದು ಕೆರೆ ಇತ್ತು, ಅದು ಕೂಡ ಆಯಿತು, ಮೊನ್ನೆ ಕೆಲಸ ನಡೀತಾ ಇದೆ, ಅದು ಕಂಪ್ಲೀಟ್ ಆಗ್ತಾ ಇದೆ. ಅದೇ ರೀತಿ ಇನ್ನು ಅನೇಕ ಕೆರೆಗಳು, ಸೋಮೇಶ್ವರ ಕೆರೆಗಳು ನಡೀತಾ ಇದೆ, ಕೆರೆಗಳ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ದೇವಸ್ಥಾನಕ್ಕೆ ಅಥವಾ ಬೇರೆ ಬೇರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಕೆರೆಗಳನ್ನು ಇದು ಮಾಡುವಂಥದ್ದು. ಮತ್ತು ಪಾರ್ಕ್ ಮಾಡ್ತಾ ಇದ್ದೇವೆ. ಈಗ ಉಳ್ಳಾಳದಲ್ಲಿ ನಾವು ಒಂದು ಸಿಟಿಯಲ್ಲಿ ಅದರ ಅಬ್ಬಕ್ಕ ಸರ್ಕಲಿಂದ ಮುಂದೆ ಹೋಗಬೇಕಾದ್ರೆ ಬೀಚ್ ಸೈಡಲ್ಲಿ ಎಲ್ಲ ಗೂಡಂಗಡಿಗಳು ಮತ್ತು ಬೇರೆ ಬೇರೆ ರೀತಿಯ ವ್ಯವಸ್ಥೆ ಎಲ್ಲ ಅದಕ್ಕೆ ಇದಾಕಿಕೊಂಡು ಕಸ ತಂದು ಹಾಕುವಂಥ ಪ್ಲೇಸ್ ಒಂದು ಇದು ನಾವು ಈಗಾಗಲೇ ಇದು ಮಾಡಿದ್ದೇವೆ. ಆ ಕಸಗಳನ್ನೆಲ್ಲ ವೇಕೇಟ್ ಮಾಡಿಸಿಕೊಂಡು ಅಲ್ಲಿ ಇರ್ತಕ್ಕಂಥ ಅಂಗಡಿಯವರಿಗೆ ಮುಂದಿನ ದಿನಗಳಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ತಂದು ಶಾಪ್ಗಳನ್ನು ಅವರಿಗೆ ಕೊಡುವ ಮುಖಾಂತರ ಮತ್ತು ಅಲ್ಲಿ ಪಾರ್ಕಿಂಗ್ ಏರಿಯಾ ಒಳ್ಳೆಯದಾದಂಥ ಪಾರ್ಕ್ ನಿರ್ಮಾಣ ಮಾಡುವಂಥ ಕೆಲಸವನ್ನು ನಮ್ಮ ಈಗ ನಮ್ಮ ಶಾಸಕರ ಆದೇಶದ ಮೇಲೆಗೆ ಮಾಡ್ತಾ ಇದ್ದೇವೆ. ಸರ್, ಎನಪೋಯ ಹಿಂಭಾಗದಲ್ಲಿ ಒಂದು ನಿಮ್ಮದಲ್ಲಿ ಇದಿದೆ, ಕಟ್ಟಡ ಇದೆ, ಅದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತ. ಇವರಿಗೆ ಅದು ಓಪನ್ ಆಗಲಿಲ್ಲ. ಎನಪ್ಪಯ್ಯ ಹಿಂಭಾಗದಲ್ಲಿ ಇರ್ತಕ್ಕಂಥ ಕಟ್ಟಡ ಅದು ಮೂಡದ್ದಲ್ಲ, ಹೌಸಿಂಗ್ ಬೋರ್ಡ್ನವ್ರದ್ದು ಕಟ್ಟಡ ಅದು. ಅದೇನಾಗಿದೆ, ಅದರಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿತ್ತು ಅಂತ ಜನರಿಗೆ ಒಂದು ಮೂಢನಂಬಿಕೆಯಿಂದ ಅದರಲ್ಲಿ ಏನೋ ಸಮಸ್ಯೆ ಇದೆ ಅಂತ, ಕಟ್ಟಡ ಇದಕ್ಕೆ ವಾಸ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಂತ ಜನರಿಗೆ ಒಂದು ಹೆದರಿಕೆ ಹುಟ್ಟುವಂಥ ಇದಾಗಿದೆ. ಅದರಿಂದಾಗಿ ಅದು ಉಳಿದಿದೆ ಅಷ್ಟೇ. ಅದನ್ನು ಮತ್ತೆ ಏನು ವ್ಯವಸ್ಥೆ ಮಾಡಬೇಕು ಅಂತ ಶಾಸಕರು ಕೂಡ ಅದರ ಬಗ್ಗೆ ಪ್ರಯತ್ನ ಪಡ್ತಾ ಇದ್ದಾರೆ, ಬೇರೆ ವ್ಯವಸ್ಥೆ ಮಾಡಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಬೇಕಾದ ಈಗಾಗಲೇ ಉಳ್ಳಾಲದಲ್ಲಿ ಒಂದು ಮೂಡ ಸೈಟ್ ಇದೆ ಅಲ್ಲಿ, ಆ ಸಮಯದಲ್ಲಿ ಅದು ಎಷ್ಟು ವರ್ಷ ಆಯಿತು, ಅದಕ್ಕೆ ಕೆಲವು ವರ್ಷಗಳಾಯಿತು, ಆದರೆ ಎಲ್ಲ ಅದರಲ್ಲಿ ಮನೆಗಳನ್ನು ಕಟ್ಟಲಿಲ್ಲ. ಕಟ್ಟಿದವರು ಕೆಲವು ಪಾಳು ಬಿದ್ದ ಗಂಟು, ಕೆಲವು ಕಾಡಿನ ಗಂಟು, ಅಲ್ಲಿ ತುಂಬ ಸಮಸ್ಯೆಗಳಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಅಲ್ಲಿಯ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ನಿಮ್ಮ ಚಿಂತನೆ? ಮೂಡ ಸೈಟನ್ನು ನಾವು ಮಾಡಿದ್ದೇವೆ. ನಾವು ಸೈಟ್ ಪ್ರಾಜೆಕ್ಟ್ ಒಂದು ಕಂಪ್ಲೀಟ್ ಆದಮೇಲೆ ಸಂಬಂಧಪಟ್ಟ ಕಾರ್ಪೊರೇಷನ್ಗಳಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಅದರ ಮೇಂಟೆನೆನ್ಸ್ ಆ ಕಾರ್ಪೊರೇಷನ್ನವರು ಮಾಡಬೇಕು. ಅಲ್ಲಿ ಮಾಡಲಿಲ್ಲ, ಸ್ವಲ್ಪ ಇದು ಕೂಡ ಆಗಿದೆ, ಗಲೀಜಿ ಆಗಿದೆ ಅಲ್ಲಿ. ಆ ಪ್ರದೇಶದಲ್ಲಿ ಮನೆ ಕಟ್ಟಿದವರು ಕೆಲವರು ಕಟ್ಟಿದ್ದಾರೆ, ಕೆಲವರು ಅಲ್ಲಿ ಕಟ್ಟಿಟ್ಟು ಬಾಡಿಗೆ ಕೊಟ್ಟ ಎಲ್ಲ ಮುಂದೆ ಹೋಗಿದ್ದಾರೆ.
ಮೊನ್ನೆ ತಾನೇ ನಾನು ಸಂಬಂಧಪಟ್ಟ ನಮ್ಮ ಕಮಿಷನರ್ ಮತ್ತು ಇಂಜಿನಿಯರ್ಸ್ಗಳನ್ನೆಲ್ಲ ಕರ್ಕೊಂಡೋಗಿ ಸರ್ವೆ ಮಾಡಿಕೊಂಡು ಬಂದಿದ್ದೇನೆ. ಅಲ್ಲಿ ಕ್ಲೀನ್ ಮಾಡಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಅಲ್ಲಿ ಏನು ಡ್ರೈನೇಜ್ ಪ್ರಾಬ್ಲಮ್ ಇತ್ತು, ಸಂಬಂಧಪಟ್ಟ ಮುನ್ಸಿಪಾಲ್ಟಿಯ ಚೀಫ್ ಆಫೀಸರನ್ನು ಇಂಜಿನಿಯರ್ಸನ್ನು ಅವರ ಆಫೀಸರ್ಸನ್ನು ಕರೆದು ಸಭೆ ಮಾಡಿಸಿ ಅದನ್ನು ಕೂಡಲೇ ತೆರವುಗೊಳಿಸಿ ಕ್ಲೀನ್ ಮಾಡಿಸುವಂಥ ವ್ಯವಸ್ಥೆ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದೇನೆ. ಆದಷ್ಟು ಬೇಗದ ಆಗ್ತದೆ, ಕ್ಲಿಯರ್ ಆಗ್ತದೆ. ಈಗ ಮೂಡ ಸೈಟಲ್ಲಿ ಮನೆ ಕೊಡ್ತಿದ್ದೀರಾ, ಜಾಗ ನಿವೇಶನ ಕೊಡ್ತೀರಿ, ಆ ನಿವೇಶನಗಳನ್ನು ತಗೊಂಡವರು ಇಷ್ಟು ವರ್ಷದೊಳಗೆ ಅದನ್ನು ಕಟ್ಟಬೇಕಂತ ಏನಾದರೂ ನಿಮ್ಮಲ್ಲಿ ನಿಯಮ ಇಲ್ವಾ, ಅಥವಾ ಅದೇ ಆ ಉಳ್ಳಲ ಸೈಟ್ನಲ್ಲಿ ಅದೇ ಸಮಸ್ಯೆ? ಈಗ ಎಷ್ಟು ವರ್ಷ ಆಯ್ತು ಅದಕ್ಕೆ ಇಷ್ಟು ದಿನಕ್ಕೆ ಕೆಲವು ಮನೆಗಳೇನು ಕಟ್ಟಲಿಲ್ಲ, ಅಂಥವರ ಮೇಲೆ ಏನಾದರೂ ಕ್ರಮ ತಗೊಳ್ಳುವ ಏನಾದರೂ ಯೋಜನೆ ಉಂಟಾ? ಇದರ ಬಗ್ಗೆ ನಾನು ಪರಿಶೀಲಿಸಬೇಕಾಗ್ತದೆ. ಕಾನೂನಲ್ಲಿ ಯಾವ ಅವಕಾಶ, ಒಮ್ಮೆ ಅದು ಯಾರ್ದಾದ್ರು ಸೇಲ್ ಡೀಡ್ ಮಾಡಿಕೊಂಡು ಮಾರಾಟ ಮಾಡಿದ ಮೇಲೆ ಅವರೇ ಅದರ ಅಬ್ಸಲ್ಯೂಟ್ ಓನರ್ ಆಗ್ತಾರೆ. ಅವರು ಓನರ್ ಆದಮೇಲೆ ಅದರಲ್ಲಿ ನಾವು ಇದು ಮಾಡುವಂಥ ವ್ಯವಸ್ಥೆ ಇರೋದಿಲ್ಲ. ಅಲ್ಲಿ ಏನಾದರೂ ಇದಾಗಿದ್ದರೆ, ಉಲ್ಲಂಘನೆ ಆಗಿದ್ದರೆ ಮಾತ್ರ ನಮಗೆ ಕಾನೂನು ಕ್ರಮತೆಗೊಳ್ಳುವಂಥ ವ್ಯವಸ್ಥೆ ಇರ್ತದೆ. ಹೊರತು ಬೇರೆ ಏನು ಒಮ್ಮೆ ಮಾರಾಟ ಮಾಡಿದ ಸೈಟ್ ಅಲರ್ಟ್ ಆದಮೇಲೆ ಅದರ ಇದು ಮಾಡಲಿಕ್ಕೆ ಬರೋದು, ನೀನು ಯಾಕೆ ಕಟ್ಟಲಿಲ್ಲ ಅಂತ ಅದನ್ನು ಕ್ಯಾನ್ಸಲ್ ಮಾಡುವಂಥದ್ದು ನನಗೆ ತಿಳಿದ ಮಟ್ಟಿಗೆ ಸದ್ಯಕ್ಕಿಲ್ಲ. ಆದರೂ ಅದನ್ನು ಅದರ ಬಗ್ಗೆ ಕೂಲಂಕುಷವಾಗಿ ವಿಚಾರಿಸ್ತೇನೆ ನಾನು. ಸರ್, ಕೆರೆ ನಿರ್ಮಾಣಕ್ಕೆ ಮತ್ತೆ ಯಾವುದೇ ಮೂಲದಿಂದ ಅನುದಾನ ಬರ್ತದೆ ಸರ್? ಕೆರೆ ನಿರ್ಮಾಣಕ್ಕೆ ಇದೆ ಅನುದಾನ ಮುಖಚೇರಿಯಲ್ಲಿ ಅಂತ ಹೇಳಿದ್ರಿ. ಈಗ ಇಲ್ಲಿ ಇದರಲ್ಲಿ ಒಂದು ಆಗ್ತಾ ಉಂಟು, ಕೆರೆ ಬೈಲಲ್ಲಿ ಅಂತ ಒಂದು ಇದಕ್ಕಿದೆ, ಪಾರ್ಕಿಗಿದೆ. ಪಾರ್ಕ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸ್ಥಳ ಇದು ಮಾಡಿಕೊಂಡು ಒಳ್ಳೆಯ ವ್ಯವಸ್ಥಿತ ಪಾರ್ಕ್. ಈಗ ಬಾಂಬೆಯಲ್ಲಿ ನಾನು ಈಗಾಗಲೇ ಅದಕ್ಕೆ ವಿಶಾಖಪಟ್ಟಣದ ಇದನ್ನೊಂದು ತೋರಿಸಿದ್ದೇವೆ. ಕದ್ರಿ ಪಾರ್ಕನ್ನು ವಿಶಾಖಪಟ್ಟಣದ ಪಾರ್ಕಿನಾಗೆ ಮಾಡಲಿಕ್ಕೆ ವ್ಯವಸ್ಥೆ ಆಗಿದೆ. ಅದು ಮಾಡ್ತಾ ಇದ್ದೇವೆ. ನಾವು ಪ್ರಾಜೆಕ್ಟ್ ನಾನು ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೇನೆ, ವಿಶಾಖಪಟ್ಟಣ ಇದಕ್ಕೆ ಕರೆದಿದ್ದಾರೆ. ಅಲ್ಲಿ ಅದು ಸ್ಟಡಿ ಮಾಡಿಕೊಂಡು ಬಂದು ಅದನ್ನು ಇಲ್ಲಿ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಕೆರೆ ಮತ್ತು ಪಾರ್ಕ್, ಹೌದು. ಈಗ ಮೊದಲನೇ ಮೂಡ ಅಧ್ಯಕ್ಷರು ನಮ್ಮ ಸ್ಟ್ರಕ್ಚರ್ ಎಲ್ಲ ಹಾಕಿದ್ದಾರೆ ನಮ್ಮ ನೇತ್ರಾವತಿ. ಹೌದು, ಅದು ಕೂಡ ಅವಕಾಶ ಇದೆ, ಅದನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಾವು ಈಗ ನಮ್ಮ ಬಾರ್ಡರ್ ಏರಿಯಾದಲ್ಲಿ ಈಗ ನಾವು ಕೆಲವು ಕಡೆ ನೋಡುವಾಗ ಮಂಗಳೂರು ವೆಲ್ಕಮ್ ಮಾಡುವಂಥ ಬೋರ್ಡ್ ಎಲ್ಲಿ ಕಾಣಿಸ್ತಾ ಇಲ್ಲ, ಆರ್ಚ್ ಮಾಡಿಕೊಂಡು ದೊಡ್ಡದು ಮಾಡುವಂಥದ್ದು. ಅದು ಈಗಾಗಲೇ ನಾನು ನಾಲ್ಕು ಪ್ಲೇಸನ್ನು ಫೈಂಡ್ ಔಟ್ ಮಾಡಿದ್ದೇನೆ. ಒಂದು ಉಡುಪಿಯಿಂದ ಆ ಕಡೆಯಿಂದ ಬರುವಲ್ಲಿ, ಒಂದು ಈ ಕಡೆಯಿಂದ ಬಂಟ್ವಾಳದಿಂದ ಈಚೆ ಬರುವಲ್ಲಿ, ಮತ್ತೊಂದು ಇಲ್ಲಿಂದ ಮೂರು ಇದು ಮಾಡಲಿಕ್ಕೆ ಅದು ಕೂಡ ವ್ಯವಸ್ಥೆ ಆಗಿದೆ. ದೊಡ್ಡದಾದಂಥ ಗೇಟ್ ಬರ್ತದೆ ಇದರ ಮೂಡದ ಗೇಟ್, ವೆಲ್ಕಮ್ ಗೇಟ್ ಬರ್ತದೆ ಮೂಡದಿಂದ. ಸರ್, ಈಗ ಮೂಡದಲ್ಲಿ ಭ್ರಷ್ಟಾಚಾರ ಅದು ಇದು ಅಂತ ಹೇಳ್ತಾ ಬರ್ತಾ ಇದ್ದಾರೆ, ಅದಕ್ಕೆ ಏನಾದರೂ ಟ್ರಾನ್ಸ್ಪರೆನ್ಸಿ ರೀತಿಯಲ್ಲಿ ಏನಾದರೂ ಸಿ ಸಿ ಟಿ ವಿ ಅಂಥದ್ದು ಹಾಕಿರೋದು ಏನಾದರೂ ಉಂಟಾ? ಮತ್ತೊಂದು ಈ ಏನಿದ್ರು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕು ಅಂತ ಲಾಸ್ಟ್ ಒಂದು ಸಂಘಟನೆ ಮನವಿ ಮಾಡಿದೆ. ಹೌದು, ಆ ಕುರಿತು ಏನಾದರೂ ಇದರ ಬಗ್ಗೆ ನಾವು ಈಗಾಗಲೇ ಕ್ರಮ ಕೈಗೊಂಡು ಕೆಲವೊಂದು ಅರ್ಜಿಗಳನ್ನು ಈ ಇದರಲ್ಲಿ ಆನ್ಲೈನಲ್ಲೇ ಅಪ್ಲೈ ಮಾಡುವಂಥ ಸಿಸ್ಟಮ್ ಈಗಾಗಲೇ ಇಂಟ್ರೊಡ್ಯೂಸ್ ಆಗಿದೆ, ಆನ್ಲೈನಲ್ಲೇ ಮಾಡ್ತಾರೆ. ಆಮೇಲೆ ನೀವು ಭ್ರಷ್ಟಾಚಾರದ ಬಗ್ಗೆ ಹೇಳಿದರೆ, ನಮಗೆ ತಿಳಿದ ಪ್ರಕಾರ ನಮಗೆ ಏನು ತೋರಿಕೆಗೆ ಬರಲಿಲ್ಲ. ಜನ ಹೇಳ್ತಾರೆ ಭ್ರಷ್ಟಾಚಾರ ಇದೆ, ಭ್ರಷ್ಟಾಚಾರ ಇದೆ ಅಂತ, ಬಟ್ ಅಂಥದ್ದೇನಿಲ್ಲ ನಮ್ಮ ತಿಳುವಳಿಕೆ ಪ್ರಕಾರ ಇಲ್ಲ. ಮತ್ತು ಹಿಂದೆಲ್ಲ ಆಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ, ಈಗ ನಾವು ಆಗಲಿಕ್ಕೆ ಬಿಡೋದಿಲ್ಲ. ಮತ್ತು ಶಿಸ್ತನ್ನು ಪಾಲಿಸಲಿಕ್ಕೆ ನಾನು ಈಗಾಗಲೇ ನಮ್ಮ ಸಿಬ್ಬಂದಿಗಳಿಗೆಲ್ಲ ಹೇಳಿದ್ದೇನೆ. ಮೊದಲು ಅವರು ಏನು ಮಾಡ್ತಾಯಿದ್ರು ಅಂದರೆ, ಕಚೇರಿಗಳಲ್ಲಿ ಬೆಳಿಗ್ಗೆ ಬಂದರೆ ಸಾಯಂಕಾಲ ತನಕ ಜನರದ್ದೇ ಸಮಸ್ಯೆ, ಗುಂಪು ಗುಂಪಲ್ಲಿ ಸೇರಿಕೊಂಡಿರೋದು ಅಲ್ಲಿ ಅವ್ರು ಇದು ಮಾಡೋದು ಜನರಿಗೆ ತೊಂದರೆ. ನಿಜವಾಗಿ ನಿಮಗೊಂದು ಅಪ್ಲಿಕೇಶನ್ ಕೊಡಬೇಕಿದ್ರೆ ನೀವು ಹೋಗಿ ಹೋಗಿದ್ರೆ, ನೀವು ಬೇರೆ ಯಾರನ್ನೆಲ್ಲ ಕಳಿಸಿಕೊಂಡು ಅವರು ಬಂದಲ್ಲಿ ರಾಶಿ ಬೀಳೋದು, ಇವೇ ಬಂದು ಹೋದರೆ ಅದು ಕ್ಲಿಯರ್ ಆಗ್ತದೆ. ನಾನು ಅದಕ್ಕೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ, ಬೆಳಿಗ್ಗೆ ನಮ್ಮ ಸಿಬ್ಬಂದಿಗಳು ಯಾರದೇ ಪಬ್ಲಿಕ್ ಅನ್ನು ಮೀಟ್ ಆಗೋಗಿಲ್ಲ. 10 ಗಂಟೆಯಿಂದ 2 ಗಂಟೆ ತನಕ ಯಾರು ಪಬ್ಲಿಕ್ ಅನ್ನು ಮೀಟ್ ಆಗೋಲ್ಲ. ಸಂಬಂಧಪಟ್ಟ ಇಲಾಖೆ ಯಾರು ಇದನ್ನು ಮೀಟ್ ಆಗೋದು, ಸಾರ್ವಜನಿಕರು 3 ಗಂಟೆಯಿಂದ 5.5 ಗಂಟೆ ತನಕ ಬರಬೇಕು ಅಂತ ಈಗಾಗಲೇ ಅದನ್ನು ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟು ಪಬ್ಲಿಕ್ ಈಗ ಬೆಳಿಗ್ಗೆ ಬರೋದಿಲ್ಲ, ಕಚೇರಿ ಕೆಲಸ ನಿರ್ವಹಿಸಲಿಕ್ಕೆ ಸಿಬ್ಬಂದಿಗಳಿಗೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಮತ್ತು ಸಾರ್ವಜನಿಕರು ಕೂಡ 3 ಗಂಟೆಯಿಂದ 5.5 ಗಂಟೆ ಆದರೂ 6 ಗಂಟೆ ಆದರೂ ಅದನ್ನು ಬಂದವರನ್ನೆಲ್ಲರನ್ನೂ ಮೀಟ್ ಆಗಿಕೊಂಡು ಅವ್ರಿಗೆ ಬೇಕಾದಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ವ್ಯವಸ್ಥೆ ಈಗಾಗಲೇ ಆಗಿದೆ. ಇಲ್ಲಿಯವರೆಗೆ ನಮ್ಮ ಈ ತಿಂಗಳ ಬೆಳಕು ಗೌರವ ಅತಿಥಿಯಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಗೌರವವನ್ನು ಸ್ವೀಕರಿಸಿ ನಮ್ಮೊಂದಿಗೆ ಇಷ್ಟು ಹೊತ್ತು ಅನುಭವವನ್ನು ಹಂಚಿಕೊಂಡಿರುವಂತಹ ಹಾಗೂ ಸಂವಾದದಲ್ಲಿ ಪಾಲ್ಗೊಂಡಿರುವಂತಹ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀ ಸದಾಶಿವ ಉಲ್ಲಾಲ್ ಅವರಿಗೆ ನಾನು ಪತ್ರಕರ್ತರ ಸಂಘದ ವತಿಯಿಂದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಮ್ಮ ಉಲ್ಲಾಲ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಹಾಗೂ ನಮ್ಮೆಲ್ಲ ಕಾರ್ಯಯೋಜನೆಗಳಿಗೆ ನಮಗೆ ಮಾರ್ಗದರ್ಶನ ಹಾಗೂ ಸಂಘವನ್ನು ಒಂದು ಸಕ್ರಿಯವಾಗಿ ಮುನ್ನಡೆಸುತ್ತಿರುವಂತಹ ಸಂಘದ ಅಧ್ಯಕ್ಷರಾದಂತಹ ಶ್ರೀ ವಸಂತ್ ಕೊಣಾಜೆ ಅವರು ಅಧ್ಯಕ್ಷೀಯ ನೆಲೆಯಲ್ಲಿ ಮಾತನಾಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ತಿಂಗಳ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಬಂದಂತಹ ಮಹೇಶ್ ಮೋಟರ್ಸ್ ಇದರ ಮಾಲಕರಾದಂತಹ ಜಯರಾಮ್ ಹಿರಿಯರಾದ ಜಯರಾಮ್ ಶೇಖರ್ ಅವರೇ ಹಾಗೂ
ಮೂಡ ಅಧ್ಯಕ್ಷರಾಗಿರುವ ನಮ್ಮವರಾಗಿರುವ ಸದಾಶಿ ಉಳ್ಳಾಲ್ರವರೇ, ಹಾಗೂ ನಮ್ಮ ಇಡೀ ಮಾಧ್ಯಮಕ್ಕೆ ಪತ್ರಿಕೆಯನ್ನು ಒಂದು ವಿತರಣೆ ಮಾಡಿದರೆ ಮಾತ್ರ ಜನರಿಗೆ ನಮ್ಮ ಅವು ಬರೆದ ಸುದ್ದಿಯನ್ನು ಮುಟ್ಟಿಸುವಂತಹ ಕಾರ್ಯ ಮಾಡುವ ಇಸ್ಮಾಯಿಲ್ರವರೇ, ದೇಹಳಕಟ್ಟೆ ಮೂವರೆಗೂ ನಮ್ಮ ಈ ಮೂರು ಮಂದಿ ಕೂಡ ಒಂದೊಂದು ಕ್ಷೇತ್ರದಲ್ಲಿ ವಿಶೇಷ ಸಾಧಕರು. ಈಗಾಗಲೇ ಜಯರಾಮ್ ಶೇಖರ್ ಅವರು 1.1% ಮಾತ್ರ ಅವರ ಜೀವನ ಅನುಭವವನ್ನು ಹೇಳಿದ್ದಾರೆ ನಮಗೆ. ಅವರ ಹತ್ರ ಇನ್ನು ಮಾತಾಡಿದಾಗ, ನಾವು ಬಂದ ತಕ್ಷಣ ಸ್ವಲ್ಪ ಮಾತಾಡಿದ್ದೇವೆ, ಮಾತಾಡಿದಾಗ ಅವರಲ್ಲಿರುವ ಒಂದು ಜೀವನ ಅನುಭವ, ಅದು ಎಲ್ಲರಿಗೂ ಒಂದು ಸ್ಫೂರ್ತಿಯಾಗುವಂಥ ಒಂದು ಕಥೆಗಳಿವೆ ಅವರ ಹತ್ರ. ಪ್ರತಿ ಒಂದೊಂದು ದಿವಸದ ಕಥೆಗಳು ಕೂಡ ಅದೊಂದು ಸ್ಫೂರ್ತಿಯಾಗಬಹುದು ಅಂತ ನಾನು ಹೇಳ್ಕೊಳ್ತೇನೆ. ಯಾಕಂದರೆ ಅವರು ಹೇಳಿದರು, ಆರಂಭದಲ್ಲಿ ಬಸ್ ಸಂಚಾರ ಆರಂಭದಕ್ಕೆ ಮೊದಲು ಅವರು ಶಂಕರ್ ವಿಠಲ್ ಮೋಟಾರ್ಸಲ್ಲಿ ಟ್ರೈನಿಂಗ್ ಅಂತ ಹೋಗಿದ್ದರು. ಅಲ್ಲಿ ಟ್ರೈನಿಂಗ್ ಪಡೆದು ಬೇರೆ ಮಡಿಕೇರಿಯಲ್ಲಿ ಕಂಡಕ್ಟರ್ ಆಗಿ ಹೋದರು. ಬಳಿಕ ಉದ್ಯಮವನ್ನು ಹೇಗೆ ಪ್ರಾರಂಭಿಸಿದ್ರು ಅಂದರೆ 15,000 ಆಗಿನ 15,000 ಅವರು ಧರ್ಮಸ್ಥಳ ಕ್ಷೇತ್ರ ಧರ್ಮಸ್ಥಳದ ಬಸ್ಸನ್ನು ಯಕ್ಷಗಾನದ ಬಸ್ಸನ್ನು ತಗೊಂಡು ಅವರು ನಡೆಸಲಿಕ್ಕೆ ಆರಂಭಿಸಿದರು. ಆದರೆ ಇಂದು ಅವರು ಯಾವ ರೀತಿ ಹಿಂದಿನ ಜನರಿಗೆ ಬಸ್ ಅಂದರೆ ಗೊತ್ತಿರೋದು ದಿ ಶಂಕರ್ ವಿಠಲ್ ಮೋಟರ್ಸ್ ಮತ್ತು CPC ಅಂತೇಳಿ, ಈಗಿನ ಜನ್ರೇಷನ್ಗೆ ಗೊತ್ತಿರೋದು ಎಲ್ಲೇ ನಮ್ಮ ಕೊಣಾಜೆಯಿಂದ ಅಥವಾ ಯಾವ ಊರಿಗೆ ಹೋದರೂ ಕೂಡ ಈಗಿನ ಯಂಗ್ ಜನ್ರೇಷನ್ ಹೇಳೋದೇನೆಂದರೆ ಮಹೇಶ್ ಮೋಟರ್ಸ್ ಅಂತೇಳಿ. ಯಾಕಂದರೆ ಯಾವ ಪ್ರತಿ ರೋಡಲ್ಲಿ ನೋಡಿದರೂ ಕೂಡ ಒಂದೊಂದು ಮಹೇಶ್ ಕಾಣಲಿಕ್ಕೆ ಸಿಗುತ್ತೆ, ಒಂದು ಅರ್ಧ ಗಂಟೆಗೆ ಒಂದು ಮಹೇಶ್ ಬರುತ್ತೆ. ಹಾಗೆ ಈಗಿನ ಪ್ರತಿಯೊಬ್ಬರು, ಯಾಕಂದರೆ ನಾನು ಕೂಡ ವಿದ್ಯಾರ್ಥಿಯಾಗಿದ್ದಾಗ ಅದೇ ಬಸ್ಸಲ್ಲಿ ಹೋಗ್ತಿದ್ದವರು, ಯಾಕಂದರೆ ಕೊಣಾಜೆಯಿಂದ ಮಂಗಳೂರು ತನಕ ಅದು ಆ ಬಸ್ಸಲ್ಲಿ ಹೋದರೆ ನಮ್ಮ ತಂದೆ ತಾಯಿಯವರು ಹೇಳ್ತಿದ್ರು, ಜ್ಯೋತಿ ಬಸ್ಸಲ್ಲಿ ಹೋದರೆ ನೀವು ಸೇಫಾಗಿ ಮಂಗಳೂರಿಗೆ ಮುಟ್ತೀರಾ ಅಂತೇಳಿ. ಅಂದರೆ ಅಷ್ಟು ಅದರಲ್ಲಿದ್ದ ಚಾಲಕರ ನಿಷ್ಠಾವಂತ ಚಾಲಕರದ್ದು ಮತ್ತು ನಿರ್ವಾಹಕರದ್ದೊಂದು ಆತ್ಮೀಯತೆ ಆ ಎಲ್ಲರನ್ನು ಸೆಳೆದಿತ್ತು. ಅದು ನಂತರ ನಾವು ವಿದ್ಯಾರ್ಥಿಯಾಗಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬರುವ ಕೂಡ ಎಲ್ಲರಿಗೆ ಒಂದು ಅದೊಂದು ಈಗಿನ ಭಾಷೆಯಲ್ಲಿ ಹೇಳ್ತಾರಲ್ಲ ಕ್ರಶ್ ಅಂತೇಳಿ, ಮಹೇಶ್ ಬಸ್ ಅಂದರೆ ಅವರೊಂದು ರೀತಿಯ ಒಂದು ಕ್ರಶ್ ಅಂದರೆ ಅದರಲ್ಲಿ ಪ್ರೀತಿ ಅಂತೇಳಿ. ಈಗಿನ ಯುವಜನತೆಯಲ್ಲಿ ಮಹೇಶ್ ಬಸ್ ಅಂದರೆ ಗೊತ್ತಾಯಿತು, ಅದು ಮಹೇಶ್ ಬಸ್ಸಲ್ಲಿ ಹೋಗಬೇಕು ಅಂತೇಳಿ. ಆ ಒಂದು ಕಲರ್ ಕೂಡ ಹಾಗೆ, ಆ ಒಂದು ಬರುವ ಒಂದು ಆ ಒಂದು ಬಸ್ಸಿನ ಅಂದರೆ ಹೊಸ ಆಧುನಿಕತೆ ಅದು ಇರುವಂಥ ಒಂದು ಬಸ್ ಅದು. ಹಾಗೆ ಅವರ ತುಂಬ ಅನುಭವಗಳಿದೆ, ಅದನ್ನು ಇನ್ನು ಕೆಲವೇ ದಿನಗಳಲ್ಲಿ ಅನಾವರಣ ಮಾಡಲಿಕ್ಕೆ ಇರಬಹುದು ನಮ್ಮ ಚಲನವರು. ಅಂದರೆ ಅವರು ಹೇಳಿದರು, ಈಗ ನಾವು ದೂರಕ್ಕೆ ಎಲ್ಲ ಟೂರಿಗೆ ಹೋಗಲಿಕ್ಕೆ ಹೋಗುವಾಗ ಇಲ್ಲಿಂದ ಕಾಶ್ಮೀರಕ್ಕೆ ಹೋಗಬೇಕಾದ್ರೆ ಟ್ರೈನ್ ಮುಖಾಂತರವೋ ವಿಮಾನ ಮುಖಾಂತರ ಹೋಗ್ಬೋದು. ಅಂದಿನ ಕಾಲದಲ್ಲಿ ಅಂದರೆ 81 ಮಂಗಳೂರಿನಿಂದ ಜಮ್ಮು ಕಾಶ್ಮೀರಕ್ಕೆ ಹೋದ ಪ್ರಥಮ ಬಸ್ ಅಂತ ಹೇಳ್ಬೋದು. ಅಷ್ಟು ದೂರ 60 ಟೂರನ್ನು ಮಾಡಿಸಿದವರು ಇವರ ಬಸ್ಸಲ್ಲಿ. ಎಷ್ಟು 64 ದಿವಸ, 63 ಅಂದರೆ ಆ ರೀತಿಯಲ್ಲಿ ಅಂತ ಅವರ ಒಂದೊಂದು ಅವರ ಒಂದೊಂದು ಮಾತಿನಲ್ಲಿ ಕೂಡ ಒಂದೊಂದು ರೀತಿಯ ಉತ್ಸಾಹ ಇದೆ. ಅಂದರೆ ಎಲ್ರಿಗೂ ಒಂದು ರೀತಿಯ ಜನರನ್ನು ಒಂದು ಮಾರ್ಗದರ್ಶನ ನೀಡುವಂತಹವರ ವ್ಯಕ್ತಿತ್ವ ಇದೆ. ಅದೇ ರೀತಿ ಇನ್ನೂ ಕೂಡ ಆ ಬಸ್ ಸಂಸ್ಥೆ ಅಂದರೆ ಈಗಿನ ಹಿಂದಿನ ಜನರಿಗೆ ಹೇಗಿತ್ತ ಶಂಕರ್ ಮೋಟರ್ ಮತ್ತು ಶಂಕರ್ ವಿಠಲ್ ಮೋಟರ್ಸ್ ಮತ್ತು CPC, ಈಗಿನ ಜನರಿಗೆ ಮಹೇಶ್, ಈ ಮುಂದಿನ ಜನ ಇದಕ್ಕೆ ಕೂಡ ಅವರ ಬಸ್ ಇರಲಿ, ಅದೇ ರೀತಿ ಅವರ ಉದ್ಯಮ ಇನ್ನೂ ಕೂಡ ವಿಸ್ತಾರವಾಗಲಿ. ಅದೇ ರೀತಿ ನಮ್ಮಲ್ಲಿ ಮೂಡ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಇವತ್ತು ಬಂದಂತಹ ಸದಾಶಿವಳ್ರವರು ಒಂದು ಉತ್ತಮ ಮಾರ್ಗದರ್ಶನ ನೀಡಿದರು. ಆ್ಯಕ್ಚುಲಿ ನಮ್ಮ ಕಾರ್ಯಕ್ರಮದ ಉದ್ದೇಶವೇ ಅದೇ, ಒಂದೊಂದು ಇಲಾಖೆಯವರನ್ನು ಕರ್ಕೊಂಡು ಬಂದು ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡಬೇಕು, ಜನರಿಗೆ ಅದರ ಬಗ್ಗೆ ಮಾಹಿತಿ ಬೇಕು. ಈಗ ಮೂಡ ಅಂತಂದರೆ ಯಾರಿಗೂ ಗೊತ್ತಿಲ್ಲ ಏನಾಗ್ತಿದೆ ಅದರಲ್ಲಿ, ಏನು ಅಭಿವೃದ್ಧಿ ಮಾಡ್ಬೋದು. ಈಗಾಗಲೇ ಹೇಳಿದರು, ಕೆರೆ ಅಭಿವೃದ್ಧಿ ಮಾಡ್ತೇವೆ, ಪಾರ್ಕ್ ಅಭಿವೃದ್ಧಿ ಮಾಡ್ತೇವೆ, ಮುಲ್ಕಿಯಿಂದ ತಲಪಾಡಿ ತನಕ ಸಮುದ್ರ ಬದಿಯಲ್ಲಿ ರಸ್ತೆ ಅಭಿವೃದ್ಧಿ ಮಾಡ್ತೇವೆ. ಇದು ಒಂದು ಉತ್ತಮ ಕೆಲಸ ಮೂಡದಿಂದ ಆಗ್ತಿದೆ. ಈಗ ಸದಾಶಿವಳ್ರವರು ಬಂದಿದ್ದಾರೆ, ಅವರ ಅಧಿಕಾರಾವಧಿಯಲ್ಲಿ ಮೂಡ ಇದ್ದ ಎಲ್ಲ ಕಳಂಕವನ್ನು ತೊಳೆದು ನಮಗೆ ಉತ್ತಮ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ ಅಂತ ಹೇಳಿ ನಾನು ಅವ್ರು ಹೇಳ್ತೇನೆ ಅವರ ರಾಜಕೀಯದಲ್ಲಿ. ಇನ್ನೊಬ್ಬರು ಇಸ್ಮಾಯಿಲ್ರವರಿಗೆ, ಇನ್ನು ಮುಂದೆ ನೀವು ಈಗ 50 ಪತ್ರಿಕಾ ಇದರಲ್ಲಿ ವಿತರಣೆಯಲ್ಲಿ ಸಾಗಿಸಿದ್ದೀರಿ, ಇನ್ನು ಅದು 75 ಸಾಗಲಿ ನಿಮ್ಮ ಈ ಕಾಯಕ ಅಂತ ಹೇಳಿ ನಾನು ಹೇಳ್ಕೊಳ್ತಾ, ನಮ್ಮ ಪತ್ರಕರ್ತರ ಸಂಘ, ಉಳ್ಳಾಲ ಪ್ರೆಸ್ ಕ್ಲಬ್ಬು, ಎಲ್ಲ ಜಿಲ್ಲಾ ಸಂಘ ಇದೆ, ಎಲ್ಲ ತಾಲೂಕು ಸಂಘಗಳಿವೆ, ನಾವೊಂದು ವಿನೂತನ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗುವ ಅಂತೇಳಿ ಈಗಾಗಲೇ ಕೆಲವು ಯೋಜನೆಗಳನ್ನ ಹಾಕ್ಕೊಂಡು ಹೋಗಿದ್ದೇವೆ.
ಈಗಾಗಲೇ ಅಂಚೆ ಇಲಾಖೆಯವರು ಬಂದಿದ್ದಾರೆ ಅಂಚೆ ವಿಮಾ ಮಾಡಲಿಕ್ಕೆ, ಇದರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ಕೊಡುವ ಕಾರ್ಯಕ್ರಮ ಅನ್ಕೊಂಡು ಮಾಡಲಿಕ್ಕಿದೆ. ಹೀಗೆ ತುಂಬ ರೀತಿಯಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ನಾವು ಮಾಡಬೇಕಂತ ಯೋಜನೆ ಹಾಕ್ಕೊಂಡಿದ್ದೇವೆ. ಇಂತಹ ಕಾರ್ಯಕ್ರಮಗಳಿಗೆ ನಿಮ್ಮಂತಹ ಹಿರಿಯರ ಮಾರ್ಗದರ್ಶನ ಇದ್ದರೆ ಮಾತ್ರ ಸಾಧ್ಯ ಇದೆ ಅಂತ ಹೇಳ್ತಾ ನನ್ನ ಈ ಅಧ್ಯಕ್ಷೀಯ ಭಾಷಣವನ್ನು ನಾನು ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ನೆಲೆಯಲ್ಲಿ ನಮ್ಮೊಂದಿಗೆ ಮಾತುಗಳನ್ನು ಹಂಚಿಕೊಂಡಿರುವಂತಹ ಶ್ರೀ ವಸಂತ್ ಕೊಣಾಜೆ ಅವರಿಗೆ ಧನ್ಯವಾದಗಳು. ನಮ್ಮದು ಪ್ರತಿ ಕಾರ್ಯಕ್ರಮ ಇದೀಗ ಸರಣಿಯ 3ನೇ ಕಾರ್ಯಕ್ರಮ. ಪ್ರತಿ ಕಾರ್ಯಕ್ರಮ ಸರಿಯಾಗಿ 11 ಗಂಟೆಗೆ ಆರಂಭವಾಗಿ 12 ಗಂಟೆಗೆ ಮುಗಿಯುತ್ತದೆ. ಇವತ್ತು ಮಾತ್ರ 1:20 ತಡವಾಗಿ ಮುಗಿದಿದೆ. ಇದೀಗ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಲು ಆಗಮಿಸುತ್ತಿದ್ದಾರೆ ಅಬ್ಬಕ್ಕ ಟಿವಿಯ ವರದಿಗಾರರಾಗಿದ್ದಂತಹ ಶ್ರೀ ಶಿವಶಂಕರ. ಇವರು ಪ್ರೆಸ್ ಕ್ಲಬ್ ಉಲ್ಲಾಲ ಇದರ ತಿಂಗಳ ಬೆಳಕು ಗೌರವ ಅತಿಥಿಯಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಹೇಶ್ ಬಸ್ ಮಾಲಕರಾದ ಶ್ರೀ ಜಯರಾಮ್ ಶೇಖ ಇವರಿಗೆ ಅನಂತನಂತ ಧನ್ಯವಾದಗಳು. ಹಾಗೂ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಈಗ ಅಧಿಕಾರವನ್ನು ನಡೆಸುತ್ತಿರುವ ಶ್ರೀ ಸದಾಶಿವ ಉಲ್ಲಾಲ್ ಇವರಿಗೂ ಪತ್ರಕರ್ತರ ಸಂಘ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತನಂತ ಧನ್ಯವಾದಗಳು. ಈ ತಿಂಗಳ ಹೊಸ ಕಾರ್ಯಕ್ರಮವಾಗಿ ಪತ್ರಿಕಾ ದಿನದ ಗೌರವ ಹಿರಿಯ ಪತ್ರಿಕಾ ವಿತರಕರು ಇಸ್ಮಾಯಿಲ್ ದೇರ್ಲಕಟ್ಟೆ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ವಸಂತ್ ಎನ್ ಕೊಣಾಜೆ ಪತ್ರಕರ್ತರ ಸಂಘದ ಅಧ್ಯಕ್ಷರು ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶಶಿಧರ ಪಯತ್ ಬೈಲ್ ಇವರಿಗೂ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮದಲ್ಲಿ ಸ್ವಾಗತ ನೀಡಿದ ದಿನೇಶ್ ನಾಯಕ್ ಇವರಿಗೂ ಧನ್ಯವಾದಗಳು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಮೋಹನ್ ಕುತ್ತರು ಇವರಿಗೂ ಧನ್ಯವಾದಗಳು. ಅತಿಥಿಗಳ ಪರಿಚಯವನ್ನು ನೀಡಿದ ವಜ್ಜಾ ಗುಜರನ್ ಹಾಗೂ ಬಶೀರ್ ಕಲ್ಕಟ್ಟ ಮತ್ತು ಆರಿಫ್ ಕಲ್ಕಟ್ಟ ಇವರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ನಿರೂಪಿಸಿದ ಸತೀಶ್ ಎನ್ ಕೊಣಾಜೆ ಇವರಿಗೂ ಧನ್ಯವಾದಗಳು. ಹಾಗೂ ಎಲ್ಲರಿಗೂ ಎಲ್ಲ ಪತ್ರಕರ್ತರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ.